धनलक्ष्मी क्षीर समुद्र राजतनयी दासी भूत देव वनिता लोकैक दीपांकुरं माता नमो स्तुते। ಹಸಿರಿನ ಬೆಳೆ ತಂದು ಕುಡಿಯುವ ಜನ ತಂದು
ಶ್ರೀಗಂಧ ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನಿನ್ನೆಯ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಕಡೆಯೊಂದು ಫಲ ಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯೂದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆಯೆಂದು ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮನವಿಯು ಸಿಕ್ಕಿದ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದಾತೆಗೆ ಮಾಡುವೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಪ್ರಶ್ನೆ, ಜೀವನದಿ ಕಾವೇರಿನ ಒಂದು ಹೆಣ್ಣುಗೋಸಿ ಹಾಡಿದ್ರಲ್ಲ, ಯಾಕೆ ಸರ್? ಗುಡ್ ಕ್ವಶನ್. ನೋಡಿ, ತಲಕಾವೇರಿಯಲ್ಲಿ ಹುಟ್ಟಿ ಬೆಟ್ಟ ಗುಡ್ಡ ಕಾಡು ಮೇಡು ಊರುಗಳನ್ನ ದಾಟಿ ಒಂದು ಮಹಾನದಿಯಾಗಿ ಮಾರ್ಪಡುತ್ತೆ. ನಮಗೆಲ್ಲ ಕುಡಿಯೋಕೆ ನೀರು ಕೊಡುತ್ತೆ, ವಿದ್ಯುತ್ ಕೊಡುತ್ತೆ, ಹೊಲ ಗದ್ದೆಗಳಿಗೆ ನೀರು ನೀಡಿ ಹೊಸ ಪೈರುಗಳನ್ನ ಬೆಳೆಸ್ತಾ ನಮಗೆಲ್ಲ ಅನ್ನಕ್ಕೆ ದಾರಿ ಮಾಡಿಕೊಡುತ್ತೆ. ಇಷ್ಟೊಂದು ನಿಸ್ವಾರ್ಥದಿಂದ ಸೇವೆ ಮಾಡೋದು ಒಂದು ನದಿ. ಅದಕ್ಕೆ ಅದನ್ನ ಜೀವನದಿ ಅಂತ ಕರೀತಾರೆ. ಹೆಣ್ಣಿನ ಬಾಳು ಕೂಡ ಒಂದು ತರ ನದಿ ತರನೇ ತಾನೆ? ತಪ್ಪು ಸರ್. ಗಂಡು ಮಾಡದಿರೋದನ್ನ ಹೆಣ್ಣು ಏನ್ ತಾನೆ ಮಾಡ್ತಾಳೆ ಸರ್? ಗಂಡು ಜೀವನದಿ ಅಲ್ವಾ ಸರ್? ಪ್ರತಿಯೊಬ್ಬ ಗಂಡು ಅವ್ರವ್ರ ಮನೆಯಲ್ಲಿ ಬಾವಿ ಇದ್ದ ಹಾಗೆ, ಯಾವ ಮನೇಲಿ ಹುಟ್ಟುತ್ತಾನೋ ಆ ಮನೆಗೆ ಮಾತ್ರ ಉಪಯೋಗಕ್ಕೆ ಬರ್ತಾನೆ. ಆದ್ರೆ ಹೆಣ್ಣಾಗಲ್ಲ. ತನ್ನ ಎಲ್ಲಾ ರಕ್ತ ಸಂಬಂಧನೂ ತೊರೆದು ಪವಿತ್ರವಾದ ಮಾಂಗಲ್ಯಕ್ಕೆ ಪರಮ ಪವಿತ್ರವಾದ ಸ್ಥಾನ ಕೊಟ್ಟು ತಾನು ನಂಬಿದ ಗಂಡನಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಾಳೆ. ಅವನ ವಂಶನ ಬೆಳೆಸ್ತಾ ಸೃಷ್ಟಿ ನಿಯಮನ ಪಾಲಿಸ್ತಾಳಲ್ಲ ಹೆಣ್ಣು, ಅವಳೇ ನಿಜವಾದ ಜೀವನದಿ. ಆನಂದ್ ಪ್ರಕಾಶ್. ಎಸ್ ಸರ್. ಅಜಯ್. ಎಸ್ ಸರ್. ಅಶೋಕ್. ಎಸ್ ಸರ್. ಮಾಧುರಿ. ಎಸ್ ಸರ್. ಕಾವೇರಿ. ಎಸ್ ಸರ್. ಅಲ್ಲಯ್ಯ, ತಿರುಪತಿಲಿ ನಿನಗೆ ಪ್ರತಿ ದಿವಸ ಅಷ್ಟೊಂದು ಕಲ್ಯಾಣೋತ್ಸವ ಆಗುತ್ತೆ, ನಮ್ಮ ಮನೇಲಿ ಒಂದು ಕಲ್ಯಾಣೋತ್ಸವ ಆಗೋದ್ಬೇಡವೇನಯ್ಯ? ನೋಡು, ನಿನಗಿದು ಫೈನಲ್ ವಾರ್ನಿಂಗ್. ಮುಂದಿನ ಮಾಘ ಮಾಸದಲ್ಲಿ ನನ್ನ ಮಗ ಸಾಗರ್ನ ಮದುವೆ ಆಗ್ಲೇ ಬೇಕು. ಆಗ್ಲಿಲ್ಲ ಅಂತ ಇಟ್ಕೋ, ಅವಮಾನ ನನಗಲ್ಲ ನಿನಗೆ. ಏನುಂದ್ರೆ ಲೇ ಅನ್ನಪೂರ್ಣ,
ನಾನು ನಮ್ಮ ವೆಂಕಣ್ಣ ಜೊತೆ ಮಾತಾಡ್ತಿರುವಾಗ ಡಿಸ್ಟರ್ಬ್ ಮಾಡಬೇಡ ಅಂತ ಎಷ್ಟು ಸಾವಿರ ಸಲ ಹೇಳಿದೀನಿ. ಅಯ್ಯೋ ನೀವು ಡಿಸ್ಟರ್ಬ್ ಬೂಂತೀರಾ, ಅಲ್ಲೇ ನನ್ನ ಫೋನ್ ಬಂದಿದೆ. ಹಲೋ ಅಳಿಯಂದ್ರೆ. ಹೌದು ನಾನೇ, ಹೇಳಿ. ಹಾ ಹಾ ಹ್ಮ್, ಏನೋ ಹುಡುಗಿ ಬಿ ಎ ಓದಿದಾಳ, ಬೆಳ್ಳಿಗೆ ಬೆಳ್ಳಿಗಿದಾಳ. ವೆರಿ ಗುಡ್ ವೆರಿ ಗುಡ್. ಏನೋ ಸಂಪ್ರದಾಯಸ್ಥ ಮನಸ್ಸನ, ಫ್ಯಾಂಟಾಸ್ಟಿಕ್. ಸಂಗೀತ ಬೇರೆ ಬರುತ್ತಾ? ಅಯ್ಯೋ ಅಯ್ಯೋ, ನಮ್ಮ ಸಾಗರಿಗೆ ಸಂಗೀತ ಅಂದ್ರೆ ಪಂಚ ಪ್ರಾಣ. ಏನಂದ್ರಿ, ಲಕ್ಷಾಧೀಶ್ವರರ ಮಗಳ. ಅಯ್ಯೋ, ಕಾರಲ್ಲಿ ಹುಟ್ಟಿ ಎಸಿಲಿ ಬೆಳೀತಾ ಇದ್ದಾಳ. ವೆರಿ ಗುಡ್. ಫೋನ್ ಕೊಡ್ತೀರಾ? ಅಲ್ಲ, ನಾ ಮಾತಾಡ್ತೀನಿ. ಬಾವಾ, ನನ್ನ ಕಾರು ಗಿರು ಎಸಿ ಗೀಸಿ ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ನಾನ್ ಬಡವರ ಮನೆ ಹುಡುಗಿನೇ ಮದುವೆ ಆಗೋದು, ನನಗೆ ಶ್ರೀಮಂತರ ಮನೆ ಹುಡುಗಿ ಬೇಡ ಬೇಡ ಬೇಡ. ಫೋನ್ ಹಿಡಿ ಬಾವಾ. ಅಯ್ಯೋ, ದುಡ್ಡು ಖರ್ಚಾಗತ್ತೆ, ಫೋನ್ ಹಿಡಿ ಬಾವಾ. ಹಲೋ ವೆಂಕಣ್ಣ, ನಮ್ಮ ಜಜ್ಮೆಂಟ್ ಇರ್ಲಿ, ನಿನ್ನ ಜಜ್ಮೆಂಟ್ ಏನಯ್ಯ? ಈ ಮನೆ ಸೊಸೆ ಆಗೋಳು, ಎಲ್ಲಿದ್ದಾಳಯ್ಯ? ಈ ಮನೆ ಎಫ್ ಡಿ ಇಟ್ಟಿರೋ 400,000 ಅವಳಿಗೆ ಕೊಟ್ಟು ಒಂದು ಮದುವೆ ಮಾಡಿ ಮುಗಿಸ್ಬೇಕು. ಅದಕ್ಕೆ ಯಾವ್ದಾದ್ರು ಒಂದು ವರ ಇದ್ರೆ ಹೇಳಿ ಈಶ್ವರಪ್ಪ. ಯಾವ ಜಾತಿ ಕುಲ ಆದ್ರೂ ಪರವಾಗಿಲ್ಲ, ಗುಣವಂತನಾಗಿದ್ರೆ ಸಾಕು. ಹೀಗಾಗಂತೀರಾ? ಆಮೇಲೆ ಜಾತಿ ಕುಲ ಗೋತ್ರ ಜಾತಕ ಎಲ್ಲ ವಿಚಾರಿಸ್ತೀರಾ? ನಾನ್ ಸತ್ ಮೇಲೆ ಅವಳಿಗೆ ಏನಾದ್ರೂ ಹಿಂಸೆ ಕೊಟ್ರೆ ಏನ್ ಮಾಡೋದು? ಅದಕ್ಕೆ ಕಣ್ಣೀರ್ ಹಾಕ್ಬೇಡಿ. ನೀವು ನಗ್ನಗ್ತಾ ಇರೋವಾಗ್ಲೇ ನಿಮ್ ಮೊಮ್ಮಗಳ ಮದುವೆ ಮಾಡಿ ಮುಗಿಸ್ಬಿಡೋಣ. ಸ್ವಲ್ಪ ಬನ್ನಿ ಇಲ್ಲಿ. ಬಂದೆ ತಾಯಿ. ಏನಮ್ಮ ಅದು, ಒಂದು ಮುಖ್ಯವಾದ ವಿಚಾರ ಮಾತಾಡ್ತಿದ್ದೆ, ಕರೆದು ಬಿಟ್ಟೆ ನೀನು. ನನಗೆ ಮದುವೆ ಮಾಡಿ ನಿಮ್ ಕೈ ತೊಳ್ಕೊಳ್ಳೋದೆ ಮುಖ್ಯವಾದ ಕೆಲಸ ನಿಮ್ಗೆ. ಯಾಕಮ್ಮ ಅಳ್ತಾ ಇದ್ದಿ? ನೀನ್ ಅಂತ ನಾನ್ ಸಹಿಸ್ಲಾರನಮ್ಮ. ಏ, ನನ್ ಮುದ್ದು ಅಲ್ವಾ, ನನ್ ಚಿನ್ನ ಅಲ್ವಾ, ನನ್ ರನ್ನ ಅಲ್ವಾ? ಇಲ್ಲ ಅಳ್ತ ಇನ್ನೇನ್ ಮಾಡ್ಲಿ. ದಾರಿಲಿ ಹೋಗೋರ್ನ ಕರೆದು ನೋಡಿ, ನನ್ಗ ವಯಸ್ಸಾಗ ಹೋಗಿದೆ, ನನ್ಗೊಬ್ಳೇ ಮೊಮ್ಮಗ್ಳು ತಪ್ಲಿ, ವಯಸ್ಸು ಬಂದ್ಬಿಟ್ಟಿದ್ದಾಳೆ, ಒಂದ್ ವಾರ ಇದ್ರೆ ಹೇಳಿ ಮದ್ವೆ ಮಾಡ್ಬಿಟ್ಟು ಹಾಯ ಕಣ್ ಮುಚ್ಕೋತೀನಿ ಅಂತ ಯಾವಾಗ್ಲೂ ಗೋಳಾಡ್ತಿರ್ತೀರ. ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಯಾರನ್ನು ಅಂಗ್ಲಾಚಿ ಬೇಡೋದಿಲ್ಲ, ನೀನ್ ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಿ, ಆಯ್ತಾ? ಈಗ ಹೀಗ ಹೇಳ್ತೀಯ, ನಾಳೆ ಯಾವ್ದಾದ್ರು ಸುಂದರವಾದ ಹುಡುಗ ಕಣ್ಣಿಗೆ ಬಿದ್ರೆ ತಾತ ನನಗೆ ಬೇಗ ಮದುವೆ ಮಾಡ್ಬಿಡಿ, ಗಂಡರ ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿತಾ ಒಂದ್ ಕಲ ನಿಂತ್ಕೊಳ್ತೀಯ. ನೋಡು, ನೀನ್ ಯಾವ್ದಾದ್ರು ಹುಡುಗನ ಲವ್ ಮಾಡಿದ್ರೆ ಹೇಳು, ಕೂಡ್ಲೆ ವಾಲ್ಗ ಊದ್ಸ್ಬಿಡ್ತೀನಿ. Oh,
ಕಳೆದ ಕಡಲಲ್ಲಿ ಆಸೆಯ ಅಲೆಯೆದ್ದು ಹೊಂದಿದೆ ಊರೆಂದು ವಿರಹದಲ್ಲಿ ಬೆರೆಯುತ್ತ ತನ್ನಲ್ಲಿ ಕಣಿಸುವ ನದಿಗಾಗಿ ಕಾದಿದೆ ಊರೆಂದು ತವಕದಲ್ಲಿ ಪ್ರಕೃತಿ ನಿಯಮವು ಪ್ರೇಮದ ಧರ್ಮವು ಪ್ರೇಮ ಹಾಡಾಗಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ಕಾವೇರಿ ಹೇಗ್ ಬಾ ಅಮ್ಮ ಬಸ್ ಹೊರಡ್ತಾ ಇದೆ ಕಾವೇರಿ ಸರ್ ಬಸ್ ಹೊರಟೋಯ್ತಾ ಹೌದು ಸರ್ ಬಸ್ ಹೊರಟೋಯ್ತು ತಾತನು ಹೋದ್ರು ಸರಿ ಬಾ ಡ್ರಾಪ್ ಮಾಡ್ತೀನಿ ಸರ್ ಬಾ ಕೂತ್ಕೋ ಏನ್ ಮೌನಗೌರಿ ತರ ಅಲಂಕಾರ ಮಾಡ್ಕೊಂಡು ಸುಮ್ಮನೆ ಕೂತಿದ್ಯಾ ಏನಾದ್ರೂ ಮಾತಾಡು ಏನಾದ್ರೂ ಕೇಳಿ ಮಾತಾಡ್ತೀನಿ ನಿನ್ ಜೀವನದಲ್ಲಿ ನೀನ್ ಯಾವತ್ತಾದ್ರೂ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಯಾರು ಎಲ್ಲಿ ಹೇಗಿದ್ದಾನೆ ಸಮಯ ಬಂದಾಗ ಹೇಳ್ತೀನಿ ಸರ್ ನಿಮಗೆ ಮದುವೆ ಆಗಿದೆಯಾ ನೋ ಗುಡ್ ಅದು ನೀವು ಯಾರನ್ನಾದರೂ ಲವ್ ಮಾಡಿದ್ದೀರಾ ಅಂತ ಹೇಳ್ತಾ ಇದೀಯಾ ಒಬ್ಬ ಕಳ್ಳಿ ನನ್ನ ಹೃದಯನ ದರೋಡೆ ಮಾಡಿಬಿಟ್ಟಿದ್ದಾಳೆ ಅವಳು ಯಾರು ಏನು ಅಂತ ಕೇಳಬೇಡ ಸಮಯ ಬಂದಾಗ ನಾನೇ ಹೇಳ್ತೀನಿ ಸರ್ ಕಾರ್ ನಿಲ್ಲಿಸಿ ನಾನು ಎಳೆದು ಬಿಡ್ತೀನಿ ನೋನೋ ನೋ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಸರ್ ಅದು ತಾತ ಬಸ್ ನಿಮ್ಮ ತಾತನ ಹೆಸರು ಆಂಜನೇಯ ತಾನೆ ಇಷ್ಟೊತ್ತಿಗೆ ಹಾರಿ ಮನೆ ಸೇರಿರ್ತಾರೆ ನೀನೇನು ಯೋಚನೆ ಮಾಡಬೇಡ ಸರ್ ಬಸ್ ಶಟ್ ಅಪ್ ಹಾಯ್ ಪುಟಿ ಹಲೋ ಮೈ ಡಿಯರ್ ಫಾದರ್ ಇನ್ ಲಾ ಓ ಹೌ ಆರ್ ಯು ಮೈ ಡಿಯರ್ ಸನ್ ಇನ್ ಲಾ ಫೈನ್ ಥ್ಯಾಂಕ್ ಯು ಚೆನ್ನಾಗಿರಮ್ಮ ಇರ್ಲಿ ಬಿಡಮ್ಮ ಹೇಗಿದ್ಯಾ ರಾಧಾ ನೋಡ್ರೆ ಗೊತ್ತಾಗಲ್ವಾ ಅತ್ತೆ ಹೌ ಆರ್ ಯು ಮೈ ಡಿಯರ್ ಪುಟಿ ಹೇಗಿದ್ಯಾ ಫಸ್ಟ್ ಕ್ಲಾಸ್ ತಾತ ಗುಡ್ ಅದೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ರಲ್ಲ ಟ್ರಾನ್ಸ್ಫರ್ ಇಲ್ಲ ಮಾವ ಪ್ರಮೋಷನ್ ಕೊಟ್ಟು ಮಂಗಳೂರು ಹಾಕಿದ್ದಾರೆ ಅಪ್ಪ ನಿಮ್ಮ ಅಳಿಯ ಈಗ ಡಿಸಿ ಆಗಿದ್ದಾರೆ ಡಿಸಿ ಡೆಪ್ಯೂಟಿ ಕಮಿಷನರ್ ತಾತ ಎಸ್ ಜಿಲ್ಲಾಧಿಕಾರಿ ಆಹಾ ಕಂಗ್ರಾಚುಲೇಷನ್ ಮೈ ಡಿಯರ್ ವೆಂಕಣ್ಣ ಫಸ್ಟ್ ತಿರುಪ್ತಿಗಲ್ವಾ ಇದೇನ್ರಿ ಅಳಿಂದ್ರಿಗೆ ಪ್ರಮೋಷನ್ ಆದ್ರೆ ನಿಮ್ ದೇವ್ರಿಗೆ ಕಂಗ್ರಾಟ್ಸ್ ಹೇಳ್ತಿರಲ್ಲ ಅಲ್ಲಿದೆ ಕಣೆ ರಿಮೋಟ್ ಕಂಟ್ರೋಲ್ ಅವನ ಇದಿಂದಲೇ ನಮ್ಮ ಅಳಿಯಂದ್ರು ಡಿಸಿ ಆಗಿದ್ದು ಬೇಕಾದ್ರೆ ಅವ್ರನ್ನೇ ಕೇಳು ಏನ್ ಅಳಿಯಂದ್ರೆ ಜಡ್ಜ್ಗಳ ಮಾತಿಗೆ ಎದುರುಂಟೆ ನಿಮ್ಮ ಜಡ್ಜ್ಮೆಂಟೇ ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಹೇಳಿದ್ರಿ ಅಳಿಯಂದ್ರೆ ನಾವು ಅಂದ್ಕೊಂಡಿದ್ದನ್ನ ಅವನ್ ಅಂದ್ಕೊಂಡ್ರೆ ಆಗ ನಾವು ಅಂದ್ಕೊಂಡಿದ್ದು ನೆರವೇರೋದು ಈಗ ನಮ್ಮ ಸಾಗರ್ನ ಮದುವೆ ವಿಷಯನೇ ತಗೊಳ್ಳಿ ನಿಮ್ಮ ಅತ್ತೆ ಅವನ್ ಮದುವೆ ಮಾಡ್ಬಿಡ್ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾಳೆ ಆದ್ರೆ ಆಯ್ತಾ ಆ ವೆಂಕಣ್ಣ ಅನ್ಕೊಂಡ್ರೇನೆ ನಡೆಯೋದು ಅದಕ್ಕೆ ಬಾವಾ ನಾನು ಅರ್ಧ ಡಜನ್ ಹುಡುಗಿರ ಫೋಟೋಗಳನ್ನ ಜಾತಕದ ಸಮೇತ ತಂದು ಬಿಟ್ಟಿದ್ದೀನಿ ಈ ಹುಡುಗಿರಲ್ಲಿ ಒಂದು ಹುಡುಗಿ ನೀವು ನೋಡಿ ಸೆಲೆಕ್ಟ್ ಮಾಡಿಬಿಟ್ರೆ ನಾನೇನೋ ತುತ್ತೂರಿ ಉದಿಸ್ಬಿಡೋಣ ಅಲ್ಲ ರೀ ನಾನ್ ನೋಡಿ ಏನ್ ಆಗ್ಬೇಕಾಗಿದೆ ಮದುವೆ ಮಾಡ್ಕೊಳ್ಳೋನು ಸಾಗರ ಅವನಿಗೆ ತೋರ್ಸಿ ಹಾಯ್ ಬಾಬಾ
ಏನೋ ನಿನ್ ಗಲಾಟಿ, ಯಾಕೆ ಅವಳನ್ನ ಗೋಳು ಹಿಡ್ಕೊಳ್ತೀನಿ? ಬಿಡ ಅವಳನ್ನ. ನಾನ ಹಿಡ್ಕೊಂಡೆ ಅವಳ, ಅವಳ ಹಿಡ್ಕೊಳಕಾಗತ್ತ ನನ್ನಿಂದ? ಅಮ್ಮ ಮೊದ್ಲು ಹಿಂಗ್ ಮದ್ವೆ ಮಾಡು, ಅಲ್ಲೇ ತನಕ ಹುಡುಗಾಟ ಕಮ್ಮಿ ಆಗಲ್ಲ. ಆ ವಿಚಾರ ಯಾಕಮ್ಮ ಸುದ್ದಿ ಬಳಸಿ ಮಾತಾಡ್ತೀನಿ? ಮರಿಯಂದ್ರೆ ನಿಮ್ಮ ಮಾತು ಅಂದ್ರೆ ನಮ್ಮ ಸಾಗರ್ಗೆ ವೇದ ವಾಕ್ಯ. ಅದೇನು ಒಳ್ಳೆ ಸಂಬಂಧ ತಂದಿದ್ದೀನಿ ಅಂತಂದ್ರಲ್ಲ, ಆ ವಿಚಾರ ಸ್ವಲ್ಪ ಮಾತಾಡಿ. ಸರಿ ಮಾವ. ಸಾಗರ್, ಓಹೋ ಇದ ವಿಷಯ? ನೀವ್ ಇದ್ದಕ್ಕಿದ್ದಾಗೆ ಊರ್ಗೆ ಯಾಕೆ ಬಂದಿರಿ ಅಂತ ಈಗ ನನಗೆ ಗೊತ್ತಾಯ್ತು. ಏನಪ್ಪ ಏನ್ ನಿಂಗೆ ಗೊತ್ತಾಗಿದ್ದು? ಈ ಡುಮ್ಮಿನ ನಾನು ಕೊಟ್ಟು ಮದುವೆ ಮಾಡಬೇಕು ಅಂತ ತಾನೆ? ಅಯ್ಯೋ ಇವನ ಈ ಯೋಚನೆ ನಮ್ ತಲೆಯಲ್ಲಿ ಹೊಡೆದಿರಲ್ವಲ್ಲ. ನಿನಗೇನಾದ್ರೂ ಉದ್ದೇಶ ಇದ್ರೆ ಹೇಳ್ಬಿಡಪ್ಪ, ಮಾಡಿ ಮುಗಿಸ್ಬಿಡ್ತೀನಿ. ಎಲ್ಲಾದ್ರೂ ಉಂಟಾ ಬಾವ. ಈ ಡುಮ್ಮಿನ ಹುಟ್ಟದಾಗ್ಲಿಂದ ಎತ್ತಿ ಆಡಿಸಿ ಬೆಳೆಸಿದೀನಿ. ಈ ಉಣ್ಣ ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಒಪ್ಪದೆ. ದಟ್ಸ್ ರೈಟ್ ಸಾಗರ್, ಒನ್ ಮಿನಿಟ್. ಸಾಗರ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಕಣಯ್ಯ. ಹೇಳಿ ಬಾವ. ಏನೂ ಇಲ್ಲ, ಈಗ ನನ್ನ ಹತ್ರ ಒಂದು ಅರ್ಧ ಡಜನ್ ಹುಡುಗಿರ್ ಫೋಟೋಗಳಿವೆ. ಈ ಫೋಟೋಗಳನ್ನು ಹುಡುಗಿ ನೀನ್ ಸೆಲೆಕ್ಟ್ ಮಾಡಿಬಿಟ್ರೆ ತಕ್ಷಣ ನಿಂಗೆ ಮದುವೆ ಮಾಡಿಸ್ಬಿಡ್ಬೋದು. ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳಯ್ಯ. ನಿನ್ ಡ್ರೆಸ್ಸು ಅಡ್ರೆಸ್ಸು ಇರ್ಲಿ, ನನ್ನ ಮಾತು ಸ್ವಲ್ಪ ಕೇಳಯ್ಯ. ಏನ್ ಹೇಳಿ ಬಾವ? ಏನೂ ಇಲ್ಲ ಸಾಗರ್, ನಾನು ಚಿಕ್ಕನಿಂದು ನಿಮ್ ಮನೆಯಲ್ಲೇ ಬೆಳೆದವನು. ಆಹಾ, ಬ್ರದರ್ ಅಂತ ಮನೆಗೆ ಬಂದ್ರಿ, ನಮ್ಮ ಅಕ್ಕನ ಲವ್ ಮಾಡಿ ಮದುವೆ ಮಾಡ್ಕೊಂಡು ನನ್ನ ಬ್ರದರ್ ಎಲ್ಲ ಮಾಡ್ಕೊಂಡ್ಬಿಟ್ರಿ. ಆ ಹಳೆ ವಿಷಯನೆಲ್ಲ ಯಾಕೆ ಜ್ಞಾಪಿಸ್ತಿ? ಅದೆಲ್ಲ ನಿಮಗ್ ಬಿಟ್ಟಿದ್ದು, ನಾನ್ ಸಭ್ಯ ಕಟ್ಟಾ ಬ್ರಹ್ಮಚಾರಿ. ಅದಕ್ಕೆ ನೀನೊಂದು ಮದುವೆ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿರೋದು. ಹೋಗ್ಲಿ, ನಿನ್ ಯಾವ ಹುಡುಗಿ ಇಷ್ಟ ಅಂತ ಹೇಳಯ್ಯ? ಹುಡುಗಿ ಸುಂದರವಾಗಿರ್ಬೇಕು. ಕರೆಕ್ಟ್. ಅವಳ ಸ್ಥಿತಿಗತಿ ಮಾಡುವಾಗಿರ್ಬೇಕು. ಎಲ್ಲ ಗೊತ್ತಿದ್ದು, ನಾನು ಪ್ರಾಣ ಹಾಕಿ ತೆಗಿತೀರ. ಅದಕ್ಕೆ ಅಲ್ವೇನಯ್ಯ ಈ ಫೋಟೋ ತಂದಿರೋದು? ಈ ಫೋಟೋಗಳಲ್ಲಿರೋ ಒಂದು ಹುಡುಗಿ ನೀನ್ ಸೆಲೆಕ್ಟ್ ಮಾಡ್ಬಿಟ್ರೆ ನಿಮ್ಮ ಅಪ್ಪ ಮುಪ್ಸಿ ನಾಳೆ ಅಲಗ ಊದಿಸ್ಬಿಡ್ತೀನಿ ಕಣಯ್ಯ. ಓಕೆ, ನನಗೆ ಇಷ್ಟವಾಗಿರೋ ಹುಡುಗಿ ನೋಡಿ ನಾನು ನಿಮ್ಗೆ ಹೇಳ್ಬೇಕು. ಅಷ್ಟೇ ತಾನೆ? ಅಷ್ಟೇ ತಾನೆ? ಸರಿ ಬಿಡಿ. ಸಾಗರ್, ಇದೇನೋ ಇದು, ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾ ಇದ್ದಾನಲ್ಲಪ್ಪ. ಕಾವೇರಿ, 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 ಕಾವೇರಿ. ಸ್ಟೂಡೆಂಟ್ Just follow me. Stand up on the bench. Yes, sir. Adre, neevu sofa mele. Oh. Nodu, avattu neenu kelide nanu yadavaru hudugina preethistha idina anta. Adu kutra ivattu nanu helta idini. Nanu ninna preethistha idini. I love you. Sir, idu thumba anyaya sir. Yavadu? Yavadu anyaya? Nanu ninnu preethistha iruvudu anyaya na? Alla, maneyalli yaro doddavaru iruvaga madhuve agdira hudugina ee bench mele nilisi. ನೋ, ನಾನು ಹೇಳ್ತಾ ಇರೋದೇ ನ್ಯಾಯ. ಮುಚ್ಚು ಬಾಯಿ. ನಾನು ಮಾತಾಡ್ತಾ ಇರೋದು ಬಹಳ ಮುಖ್ಯವಾದ ವಿಷಯ. ಮದುವೆ ಆಗೋದು ನೀನ ನಿಮ್ ತಾತನ? ಗುಡ್, ಈಗ ನಾನು ಹೇಳೋದನ್ನ ಕೇಳು. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗಬೇಕು, ಇಲ್ಲಿದ್ರೆ ನಮ್ಮ ಅಪ್ಪ ಅಮ್ಮ ಬೇರೆ ಹುಡುಗಿನ ಮದುವೆ ಮಾಡೋದು. ಆಮೇಲೆ ನನ್ ಗತಿ, ದೇವರ ಗತಿ. ಡೋಂಟ್ ಕಾಲ್ ಮಿ ಸರ್, ಐ ಆಮ್ ನಾಟ್ ಯುವರ್ ಸರ್, ಐ ಆಮ್ ಸಾಗರ್. ನೋಡು, ನೀನ್ ನನ್ನ ಇಷ್ಟಪಟ್ಟಿದ್ದೀಲ್ಲೋ ನನಗಂತೂ ಗೊತ್ತಿಲ್ಲ. ನಾನಂತೂ ನಿನ್ನ ಇಷ್ಟಪಟ್ಟಿದ್ದೀನಿ. ನಿನ್ನೆ ಮದುವೆ ಆಗ್ತೀನಿ, ನಾನು ಹೋಗಿ ನಮ್ಮ ಭಾವನ ಕರ್ಕೊಂಡ್ ಬರ್ತೀನಿ. ನೀನು ನಿಮ್ ತಾತ, ದಟ್ ಇಸ್ ಅವರ್ ಫಾದರ್ಸ್ ಫಾದರ್, ಗ್ರ್ಯಾಂಡ್ ಫಾದರ್ ಆಂಜನೇಯ, ಅವ್ರ ನಮ್ಮ ಮನೆಯವರು ಕೇಳು. ಓಕೆ, ಸಿ ಯು, ಬಾಯ್. ಇವ್ರಿಗೆ ಹೇಗೆ ನಿನ್ ಮದುವೆ ಆದ್ಮೇಲೆ ಫಸ್ಟ್ ನೈಟ್ನಲ್ಲೂ ಕೂಡ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತಾರೋ ಏನು? ಅನ್ಪೂರ್ಣ, ಅನ್ಪೂರ್ಣ ಎಲ್ಲಿದ್ಯೆ? ಅಳಿ ಅಂದ್ರೆ ಬನ್ನಿ. ಏನಾಯ್ತು ಮಾವಾ? ಹೂ ಬಿತ್ತು, ಹೂ ಬಿತ್ತು. ಎಲ್ಲಿ ಬಿತ್ತು? ಒಂದು ಪಾದದಲ್ಲಿ. ಅವ್ರು ಏನ್ ಹೇಳ್ತಾನೆ ಗೊತ್ತಾ? ನಮ್ಮ ಸಾಗರದ ಮದುವೆಗೆ ಪ್ರೊಸೀಡ್ ಅಂತಿದ್ದಾನೆ. ಈಗ ನೋಡಿ ತಮಾಷೆನ, ಅವನ ಗೌನೆ ಬಂದು ಮದುವೆ ಮಾಡ್ಕೊಳ್ತೀನಿ ಅಂತಾನೆ. ನಾ ಹೇಳಿದ್ರೆ ತನಗ್ ನರ್ತ ಇದೆ ತಾನೆ? ಎಲ್ರು ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿರ್ಬೇಕು. ಅವ್ರು ಬಂದ ತಕ್ಷಣ ಒಬ್ರು ಮಾತಾಡ್ಕೊಡುದು, ಗೊತ್ತಾಯ್ತಾ? ಏ ರಂಗ, ಸುಬ್ಬಿ, ಆ ಸೂಟ್ ಕೇಸ್ ತಗೊಂಡ್ರ?
ನಾವು ಊರಿಗೆ ಹೋಗ್ಬಿಡ್ತೀವಮ್ಮ. ಆಯ್ತು ಕಣಮ್ಮ. ಬಾವಾ, ಏನಿದು ಸೂಟ್ ಕೇಸ್ ಅಲ್ಲ ಬಾವಾ, ಊರ್ ಕೊಟ್ಟಿದೀರಾ? ಊರ್ಗೆ ಹೋಗ್ದೆ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ ಅಕ್ಕ? ಹೌದು, ನಾವ್ ಬಂದ್ ಕೆಲ್ಸನೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ. ಅಯ್ಯಯ್ಯೋ, ನೀವ್ ಹೊರಟೋಗ್ಬಿಟ್ರೆ ಇಲ್ಲಿ ಕೆಲ್ಸಗಳನ್ನೆಲ್ಲ ಯಾರು ನೋಡ್ಕೋತಾರೆ? ಇಲ್ಲಿ ನಮ್ಗೇನಪ್ಪ ಕೆಲ್ಸ? ನೀವೇ ಹೀಗೆಲ್ಲ ಅಂದ್ಬಿಟ್ರೆ ಹೇಗೆ? ನಿಮ್ಗಳ ಕಾಟ ತಡಿಲಾರದೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ಡಿಸೈಡೆಡ್ ಟು ಮ್ಯಾರಿ. ಇವನೇನೇ ಒಪ್ಕೊಳ್ಳೋದು, ನಮ್ಮ ವೆಂಕಣ್ಣ ಒಪ್ಸಿದಾನೆ. ಯು ಮೀನ್ ಟು ಸೇ ದಟ್ ವೆಂಕಿ ದ ತೃಪ್ತಿ? ಯಸ್, ದ ಸೇಮ್ ನಾಟಿ ಫಲೋ. ನಂಬಿದವರನ್ನ ಕೈ ಬಿಡಲ್ಲ ಕಣೆ ನಮ್ಮ ವೆಂಕಟರಮಣ. ಅಳಿಯಂದ್ರೆ ಎಸ್ ಮಾವ, ಆ ಅರ್ಧ ಡಜನ್ ಹುಡುಗಿಯರಲ್ಲಿ ಯಾವ ಹುಡುಗಿನ ಮೆಚ್ಕೊಂಡಿದ್ದಾನೆ ಸ್ವಲ್ಪ ವಿಚಾರಿಸಿ ವಿಚಾರಿಸಿ ವಿಚಾರಿಸಿ. ಭಾವ ಏನಯ್ಯ ಭಾವ ಇದ? ಸ್ವಲ್ಪ ಈ ಕಡೆ ಬನ್ನಿ. ಮಾವ, ಐ ಆಮ್ ಗೋಯಿಂಗ್ ಕಮಿಂಗ್. ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಅಕ್ಕ, ನೀ ಕೋರಿಕೆ ಏನ್ಬಿಟ್ಟಿರ? ಬಾವ, ನಾನೊಂದು ಹುಡುಗಿ ನೋಡಿದ್ದೀನಿ, ಅವಳನ್ನೇ ಮೆಚ್ಚಿದ್ದೀನಿ, ಅವಳು ನನ್ನ ಇಷ್ಟಪಟ್ಟಿದ್ದಾಳೆ ಅಂತ ತಿಳ್ಕೊಂಡಿದ್ದೀನಿ. ಅವಳು ಬೇರೆ ಯಾರು ಅಲ್ಲ, ನನ್ನ ಸ್ಟೂಡೆಂಟ್. ಒಳ್ಳೆ ಗುರು ಕಣ್ಣಯ್ಯ. ಅಲ್ಲ, ಹೋಗಿ ಹೋಗಿ ನೀನ್ ಸ್ಟೂಡೆಂಟ್ ಅಲ್ಲ ಏನ್ ಹೊಡೆಯೋದು? ಬಾವ, ಅವಳ ಏನ್ ಬ್ಯೂಟಿ ಅಂತೀರಾ? ಅವಳ ಮುಂದೆ ಈ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ತನ ನೀವು ಬಳಸ್ಬೇಕು. ನಾನು ಆಸೆ ಪಡೋ ಹಾಗೆ ಅವರು ಬಡವರು, ಅಪ್ಪ ಅಮ್ಮ ಯಾರಿಲ್ಲ, ಆಂಜನೇಯ ಅಂತ ಒಬ್ಬ ತಾತ ಇದೆ, ಅವ್ರ ಮೊಮ್ಮಗ, ಇವಳ ಹೆಸರು ಕಾವೇರಿ. ಮುಂದೆ ಹೇಳಯ್ಯ. ಇಲ್ಲಿವರೆಗೂ ನಾನು ಹೇಳಿದೆ, ಇನ್ ಮುಂದೆ ನೀವ್ ಹೇಳಿ. ಇನ್ನೇನ್ ಬಿಡಪ್ಪ, ಸಾಗರದಲ್ಲಿ ಸಂಗಮ ಆಗೋದಕ್ಕೆ ಕಾವೇರಿ ಹರಿತೋಡ್ ಬರ್ತಾ ಇದ್ದಾಳೆ. ನಮಸ್ಕಾರ, ನನ್ನ ಮೊಮ್ಮಗಳು ನಿಮ್ ವಿಷಯ ಎಲ್ಲ ಹೇಳಿದಾಳೆ. ನಮ್ ಸಾಗರ್ ನಿಮ್ ಮೊಮ್ಮಗಳನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಿದ್ದಾನೆ. ಆದ್ರೆ ನಿಮ್ ಮೊಮ್ಮಗಳು ನಮ್ಮ ಸಾಗರ್ನ ಪ್ರೀತಿಸ್ತಿದ್ದಾಳೋ ಇಲ್ವಾ ಗೊತ್ತಿಲ್ಲ. ಆಯ್ತಮ್ಮ ಆಯ್ತು, ಅರ್ಥವಾಯ್ತಲ್ಲ. ಆಯ್ತು ಆಯ್ತು, ಇವರಿಬ್ಬರು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮದುವೆ ಫಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ ಯಜಮಾನ, ಇಷ್ಟೆಲ್ಲ ಆದ್ಮೇಲೆ ಈ ಜಾತಕ ನೋಡೋದು, ಪಂಚಾಂಗ ನೋಡೋದು, ನಿಶ್ಚಿತಾರ್ಥ ಮಾಡೋದು, ಈ ಫಾರ್ಮ್ಯಾಲಿಟೀಸ್ ಎಲ್ಲ ಬೇಸ್ಟ್. ನಿಮ್ ಮೊಮ್ಮಗಳನ್ನ ನಮ್ಮ ಮನೆ ಕರ್ಕೊಂಡು ಹೋಗೋದು, ನಮ್ಮ ಮನೆಯವರಿಗೆಲ್ಲ ತೋರಿಸಿ ಅವ್ರ ಒಪ್ಪಿಗೆ ಪಡೆದು ನೇರವಾಗಿ ಮದುವೆ ಮಾಡ್ಕೊಳೋಣ ಅಂತ ನಮ್ಮ ಹುಡುಗನ ಉದ್ದೇಶ. ನನ್ನ ಉದ್ದೇಶನೂ ಅದೇ. ಹೋಗೋಣ. ಏನಮ್ಮ ಇದು? ಅಲ್ಲ, ನನಗೆ ಮದುವೆನೆ ಬೇಡ, ನಿನ್ನ ಮನೇನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೆ. ಹೋಗೋಕ್ ರೆಡಿ ಆಗಿರೋಳು ನೀನ್ ತಾನೆ. ಈಗಿನ ಹೆಣ್ಣು ಮಕ್ಕಳು ಮದುವೆ ಆಗೋರ್ಗೂ ಹೀಗೇನ ತಾತ? ಕಾಲ ಬದಲಾಗಿದೆ, ಫಾಸ್ಟ್ ಫುಡ್ ತಿನ್ನೋ ಕಾಲದಲ್ಲಿ ಫಾಸ್ಟ್ ಫಾಸ್ಟ್ ಆಗಿ ಇರ್ಬೇಕು. ಫಾಸ್ಟ್ ಆಗಿ ಹೋಗೋಣ. ಹುಡುಗಿ ನಿಮ್ಗೆ ಹಿಡಿಸಿಲ್ಲ? ಹಿಡ್ಸೋದೇನ್ ಬಂತು? ಅಂತೆ ಗೆಣ್ಣೆ ಹಾಕಿ ದೀಪ ಹಚ್ಬೋದು, ಆದ್ರೆ ಆ ದೀಪ ನಂದಾ ದೀಪ ಆಗ್ಬೇಕಾದ್ರೆ ಈ ಹುಡುಗಿ ಅಂತ ಸೊಸೆ ಇದ್ರೇನೆ ಸಾಧ್ಯ ಕಣೋ. ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಕಣೋ. ಮತ್ತೆ ಡೋಲು ಸತ್ತು ಬಂತು 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 ಬಂತು. ಅಯ್ಯೋ ಬೇಡ ರೀ. ಯಾಕೆ ಚಿನ್ನ? ಬೇಡ, ಈ ಮಲ್ಲಿಗೆ ಹೂನ ನನ್ನ ಹತ್ರ ತರಬೇಡಿ, ಅದ್ರ ವಾಸನೆಗೆ ಬಲೂನ್ ತರ ಆಗಿ ಹೋಗ್ತಿದ್ದೀನಿ. ನನ್ನ ಸಂತು, ನೀನ್ ಹಾಗೆ ಮಲ್ಲಿಗೆ ಹೂಗೆ ಸೋತು ಸ್ವರ್ಗೋಗಿದ್ಯೋ, ನಾನು ಹಾಗೆ ನಿನ್ನ ಅಂಗ ಸೌಷ್ಠವಕ್ಕೆ ನಿನ್ನ ಸೌಂದರ್ಯಕ್ಕೆ ಮನಸ್ಸೋತು ಸ್ವರ್ಗಿ ಸಪ್ಪೋಗೋಗಿದ್ದೀನಿ. ನನ್ನ ಸುಖ ಅನ್ನೋ ರಸ್ತೆಗೆ ನೀನೇ ಹೈವೆ. ನನ್ನ ಗೋಡಂಬಿ, ನನ್ನ ಗುಲಾಬ್ ಜಾಮೂನು. ಬೇಡ,
ದೇವಸ್ಥಾನಕ್ಕೆ ಹೋಗ್ಬೇಕು. ಅಯ್ಯೋ ಸಂತಾನು, ಮೊದಲು ನಮ್ಮ ಪ್ರೇಮ ಪೂಜೆ, ಆಮೇಲೆ ಸಂಜೆಗೆ ಹಾಗೂ ಇದೆಯಲ್ಲ ಮದುವೆ ಮುಂಜಿ ಸ್ಟಾರ್ಟ್ ಆಗಿದ ಎಲ್ಲ. ಸಂತಾನು ನೀನು ಹಾಗೂ ಒಳ್ಳೆ ಮೂಡಲ್ ಇದೀಯಾ, ನಾನು ಒಳ್ಳೆ ಮೂಡಲ್ಲಿದ್ದೀನಿ. ನಾನು ಏನ್ ಮಾಡ್ಲಿ, ಅಯ್ಯೋ ಮಠ ಮಠ ಮಧ್ಯಾಹ್ನ ರತಿದೇವಿ ಪೂಜೆಗೆ ಹಗಲೇನು ಇರುಳೇನು, ರತಿದೇವಿ ಪೂಜೆಗೆ ಹಗಲೇನು ಇರುಳೇನು, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ. ಕರಡಿ ನನ್ನ ಮಕ್ಕಳ ಭಾರತ್ ಬಂದ್ ಮುಗ್ದೋದ್ರೇನಂತೆ, ಟಾಪ್ ಟೆನ್ ತೋರಿಸ್ತಾರೆ ಗೊತ್ತಾಯ್ತಾ, ಚಿತ್ರ ಮಂಜರಿ ತೋರಿಸ್ತಾರೆ, ನೋಡುಗ್ರು ಕೊಂದಂಗುಳ ನೋಡುಗ್ರು. ಸಂತಾನು ನೀನ್ ಯಾಕೆ ಹೋಗಲ್ ನಿಂತಿದೀಯ? ಅಯ್ಯೋ ಬೇಡ ರೀ, ಹೀಗೆ ಆದ್ರೆ ನನ್ನ ಬದುಕು ಟೂರಿಂಗ್ ಟಾಕೀಸ್ ತರ ಆಗ್ಬಿಡುತ್ತೆ. ಸಂತಾನು ಪ್ರೊಜೆಕ್ಟರ್ ಲಾಲೆ ರೀಲ್ ಮುಗಿದೋಗಿದೆ, ಸಾಲದಕ್ಕೆ ಕೇರಳದ ಕೊಟೇಕಲ್ ಹೋಗಿ ಆಯುರ್ವೇದಿಕ್ ಮೆಡಿಸನ್ ಬೇರೆ ತಗೊಂಡ್ ಬಂದ್ಬಿಟ್ಟಿದೀನಿ, ನೀನ್ ಭಯ ಪಡೋದಕ್ಕೆ ಕಾರಣನೇ ಇಲ್ಲ. ರಾಮ ರಾಮ, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಂಡಿದ್ರು, ಮದುವೆ ಆದ 6 ವರ್ಷಕ್ಕೆ 6 ಮಕ್ಕಳನ್ನ ಹಡೆದಿದ್ದೀನಿ, ಇನ್ನು ನಿಮ್ಮ ಆಯುರ್ವೇದಿಕ್ ಔಷಧ ಏನ್ ಮಾಡುತ್ತೆ ಹೇಳಿ. ಬೆಟ್ಟದಂತಹ ಗುಡಿಗೆ ಉಗುರಿನಷ್ಟು ದೀಪ ಇದ್ರೇನೆ ಆ ಗುಡಿ ಕಳೆ. ಪ್ರತಿ ಮನೆಗೆ ಹಸಿ ಮಕ್ಕಳೇ ದೀಪ ಅಂತಾರೆ ಶಾಸ್ತ್ರಿಗಳೇ. ನಮ್ ಸಾಗರ್ಗೆ ಅದೇನ್ ಹೇಳಬೇಕೋ ನೇರವಾಗಿ ಹೇಳೆ ಶಾಸ್ತ್ರಿಗಳೇ. ಹೇಳಿ. ಆ ತಿರುಪತಿ ವೆಂಕಟೇಶ್ವರನೇ ಅವರಿಬ್ಬರನ್ನು ಜೋಡಿ. ಆದ್ರೆ ಯಾಕೋ ಏನೋ ಮದುವೆ ಆಗಿ 1 ವರ್ಷವಾದ್ರೂ ನಮ್ಮ ಕೈಗಿನ್ನೂ ಮೊಮ್ಮಕ್ಕಳು ಬಂದಿಲ್ಲ. ನಮ್ಮ ಸೊಸೆ ಒಂದು ಗಂಡು ಮಗುವನ್ನು ಹೆತ್ತು ನಮ್ಮ ಕೈ ಕೊಟ್ಟುಬಿಟ್ರೆ ಅದಕ್ಕಿಂತ ಬೇರೆ ಭಾಗ್ಯನೇ ನಮಗೆ ಬೇಕಾಗಿ. ನೋಡಿ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ, ಅವ್ರಿಗೆ ಮಕ್ಕಳ ಯೋಗ ಹೇಗಿದೆ ಅನ್ನೋದು ಸ್ವಲ್ಪ ನೋಡಿ ಹೇಳಿ. ಅಪ್ಪ ಮತ್ತೆ ಮತ್ತೆ ಯಾಕೆ ಆ ಶಾಸ್ತ್ರಗಳ ಪ್ರಾಣ ತೆಗಿತೀರಾ? ಇದೇನ್ ಚಿಕ್ಕರಾಯರೆ ಹೀಗೆ ಹೇಳ್ಬಿಟ್ರಿ, ತಾವೇ ಹೀಗೆ ಹೇಳ್ಬಿಟ್ರೆ ನಮ್ಮಂತವ್ರು ಹೊಟ್ಟೆ ಪಾಡ್ ನಡೆಯೋದು ಹೇಗಪ್ಪ? ನಿಮ್ಮಿಬ್ಬರಿಗೆ ಜಾತಕದಲ್ಲಿ ಸಂತಾನ ಫಲವೇನೋ ಇದೆ, ಅದು ಗಂಡು ಮಗುವಿನ ಫಲ. ಆದ್ರೆ ಒಂದು ಸಾರಿ ಸತಿಪತಿಯರಿಬ್ರು ಕಾಶಿಗೋಗಿ ಗಂಗಾ ಸ್ನಾನ ಮಾಡಿ ವಿಶ್ವನಾಥ ವಿಶಾಲಾಕ್ಷಿಯವರ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಹೊಸಲು ದಾಟೋ ಅಷ್ಟರಲ್ಲಿ ಅಮ್ಮ ಅವರು ಪ್ರಥಮ ಮಾಸಕ್ಕೆ ಕಾಲಿಟ್ಟು ಬಿಡ್ತಾರೆ. ಕಾಶಿಗೋಗಿ ಗಂಗಾ ಸ್ನಾನ? ರೀ ಶಾಸ್ತ್ರಿಗಳೇ, ನಮ್ಮನೆ ಟ್ಯಾಪ್ ಓಪನ್ ಮಾಡಿದ್ರೆ ಗಂಗಾ ಕಾವೇರಿ ಗೋದಾವರಿ ಎಲ್ಲರೂ ಬರ್ತಾರೆ. ನಿಂಗ್ ಯಾವಾಗ್ಲೂ ತಮಾಷೆ ಕಾಣೋ. ಗುಡ್ ಮಾರ್ನಿಂಗ್ ಮಿಸ್ಟರ್ ಸಾಗರ್. ಓಹೋ ಡಾಕ್ಟರ್, ಬನ್ನಿ ಬನ್ನಿ ಬನ್ನಿ. ಅಂದಾಗೆ ನಮ್ ಸೊಸೈದು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂತ? ಏನ್ ವಿಷಯ ರಾಯ್ರೆ? ರಿಪೋರ್ಟ್ಗಳ ಪ್ರಕಾರ ನಿಮ್ ಸೊಸೆಗೆ ಮಕ್ಕಳಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗರ್ಭಕೋಶದಲ್ಲಿ ಸ್ವಲ್ಪ ತೊಂದರೆ ಇದೆ, ಟ್ರೀಟ್ ಮಾಡಿದ್ರೆ ಸರಿ ಹೋಗುತ್ತೆ. ಅಲ್ಲ ರಾಯ್ರೆ, ಮಕ್ಕಳಾಗ್ಲಿಲ್ಲ ಅಂತ ಇಷ್ಟೊಂದು ಯೋಚನೆ ಮಾಡೋದಾ? ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಸರ್ಕಾರ ಒದ್ದಾಡ್ತಾ ಇದೆ, ಅಂತ ಅದರಲ್ಲಿ ನೀವು ರೀ ಡಾಕ್ಟ್ರೆ ಲೆಕ್ಚರ್ ಕೊಡಬೇಡ್ರಿ. ಮಕ್ಕಳಿಲ್ಲದೆ ಇದ್ದವ್ರು ನಿಮಗೆ ಹೇಗೆ ಅರ್ಥ ಆಗ್ಬೇಕು? ರಾಯ್ರೆ ಕಾಲ ಬದಲಾಗಿದೆ, ಫ್ಯಾಮಿಲಿ ಪ್ಲಾನಿಂಗ್ ವಿಚಾರ ನಿಮಗೆ ಗೊತ್ತಿದ್ದಿದ್ರೆ ನೀವು ಹೀಗೆ ಮಾತಾಡ್ತಾ ಇರಲಿಲ್ಲ. ಏನ್ರಿ ಫ್ಯಾಮಿಲಿ ಪ್ಲಾನಿಂಗು? ನನ್ನ ಮದುವೆ ಆದಾಗ ಆರತಿಗೊಬ್ಬಳು ಕೀರ್ತಿಗೊಬ್ಬ ಅಂದ್ರು, ಅದರಂತೆ ಒಂದು ಗಂಡು ಒಂದು ಹೆಣ್ಣು ಹೆತ್ವಿ. ಈಗ ನನ್ನ ಮಗನ ಕಾಲಕ್ಕೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಸಾಕು ಅಂತಿದ್ದಾರೆ. ನಾವು ಅಂತಿರೋದು ಅದನ್ನೇ, ಆ ಒಂದಾದ್ರೂ ಆಗ್ಬೇಕಲ್ಲ. ಪ್ರತಿ ಸ್ತ್ರೀ ಜನ್ಮಕ್ಕೆ ಮುಕ್ತಿ ಸಿಗೋದೆ ಅವಳು ತಾಯಿ ಅನ್ಸ್ಕೊಂಡಾಗ. ಅವಳು ಬಂಜೆ ಆಗಿದ್ರೆ ಗೊಂಡೆ ಆಗಿದ್ರೆ ಅವಳಿಗೆ ಮುಕ್ತಿ ಸಿಗೋದೇ ಇಲ್ಲ. ಹಾ
ಮಾಡೋದ್ ಮಾಡ್ಬಿಟ್ಟು ಅಳೋದ್ಯಾಕೆ? ಯಾರನ್ನು ಉದ್ಧಾರ ಮಾಡೋಕೆ ನೀನ್ ಕಳ್ತನ ಮಾಡ್ತಿದ್ಯಾ? ನನ್ನನ್ನು ಕೇಳಿದ್ರೆ ಅಕ್ಕಿ ಕೊಡ್ತಿರ್ಲಿಲ್ವಾ? ಹಾರ್ಲಿಕ್ಸ್ ಕೊಡ್ತಿರ್ಲಿಲ್ವಾ? ಅಮ್ಮವ್ರೇ, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾನೇ ಕೆಲಸ ಮಾಡ್ಲಿಲ್ಲಮ್ಮ. ನನ್ನ ಹೊಟ್ಟೆಲಿರೋ 8 ತಿಂಗಳ ಹಸುಗೂಸು ಹಸುವಿನಿಂದ ಸಾಯಬಾರ್ದು ಅಂತ ಈ ಕೆಲಸ ಮಾಡಿದ್ನಮ್ಮ. ಸಂಸಾರದ ಜವಾಬ್ದಾರಿ ಇಲ್ಲದ ನನ್ನ ಗಂಡ ಕೈಯಲ್ಲೊಂದು ಪಂಚಾಂಗ ಹಿಡ್ಕೊಂಡು ಯಾರ ಮನೇಲಿ ಮದುವೆ ಆಗತ್ತೆ, ಯಾರ ಮನೇಲಿ ಶ್ರಾದ್ದ ಆಗತ್ತೆ ಅಂತ ಬೀದಿ ಬೀದಿ ಸುತ್ತುತ್ತ ತನ್ನ ಹೊಟ್ಟೆ ಮಾತ್ರ ತುಂಬಿಸ್ಕೊಳ್ತಾ ಇದ್ದಾರೆ. ಮನೇಲಿ ಹೆಂಡತಿ ಮಕ್ಕಳು ಊಟ ಮಾಡಿದಾರ, ಉಪವಾಸ ಇದಾರ ಅಂತ ಕೂಡ ಗಮನಿಸದೆ ರಾತ್ರಿ ಆದ್ರೆ ಸಾಕಮ್ಮ, ಬೇಡ ಬೇಡ ಅಂದ್ರು ಬಲವಂತವಾಗಿ ನನ್ನ ಮಂಚ ಕೆಳದು ನನ್ನ ಮಡ್ಲಿಗೆ 6 ಮಕ್ಕಳನ್ನ ಕೊಟ್ಟಿದಾರಮ್ಮ. ಈಗ 7ನೇದು ಹೊಟ್ಟೆನಲ್ಲಿ ಬೆಳೀತಾ ಇದ್ದಮ್ಮ. ಅಮ್ಮ, ನೀವು ಕೊಡ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲಮ್ಮ. ನನ್ನ 6 ಮಕ್ಕಳು ಉಪವಾಸ ಇದ್ದಾರಮ್ಮ. ಒಂದು ದಿನ ಆದ್ರೂ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತೇ ಇರೋ ಪಾಪಿನಮ್ಮ ನಾನು. ಅಮ್ಮ, ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡ್ತೀನಮ್ಮ, ಪ್ರಮಾಣ ಮಾಡ್ತೀನಿ. ಅಮ್ಮ, ಮೊದಲನೇ ಸಲ ಅಮ್ಮ ನಾನು ತಪ್ಪು ಮಾಡಿರೋದು. ಅಮ್ಮ, ನನಗೆ ಕ್ಷಮಿಸ್ಬಿಡಿ ಅಮ್ಮ. ಸಂತಾನ ಅಮ್ಮ ಬನ್ನಿ ಇಲ್ಲಿ. ಅಮ್ಮ, ಯಜಮಾನ್ರೆ, ನಾನು ಕಳ್ತನ ಮಾಡಿದ್ದು ನೀವು ನೋಡ್ಬಿಟ್ರ? ಅಯ್ಯೋ, ಅಮ್ಮ ಅವ್ರ ಹತ್ರ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಯಜಮಾನ್ರೆ? ನೋಡಿ, ನನ್ನನ್ನು ಮಾತ್ರ ಕೆಲಸದಿಂದ ತೆಗಿಬೇಡಿ, ಕೆಲಸದಿಂದ ತೆಗಿಬೇಡಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಕ್ಕಳಿಗೆ ಒಪ್ಪತ್ತಿನ ಊಟನೂ ಇಲ್ಲ ಹಾಗಾಗಿಬಿಡುತ್ತೆ. ಯಜಮಾನ್ರೆ, ಬೇಕು ಅಂದ್ರೆ ನನ್ನ ಹೊಟ್ಟೆಲಿರೋ ಮಗು ಸತ್ರು ಪರವಾಗಿಲ್ಲ, ಇನ್ನು ಮುಂದೆ ನಾನು ಕಳ್ತನ ಮಾಡೋಲ್ಲ, ನಾನು ಕಳ್ತನ ಮಾಡೋಲ್ಲ, ನನ್ನ ಕೆಲಸದಿಂದ ತೆಗೆಬೇಡಿ. ಸಂತಾನಮ್ಮ, ಎಷ್ಟು ಮಕ್ಕಳು ನಿಮ್ಗೆ? ಯಾಕೆ ಯಜಮಾನ್ರೆ? ಎಷ್ಟು ಮಕ್ಕಳು ಅಂದೆ? 6 ಮಕ್ಕಳು. ನಿಮ್ಮ 6 ಜನ ಮಕ್ಕಳಲ್ಲಿ ಒಬ್ಬನ ನಮಗ್ ದತ್ತು ಕೊಡ್ತೀರಾ? ಯಜಮಾನ್ರೆ, ಒಬ್ಬನ ದತ್ತು ತಗೊಂಡು ಸಾಕು, ನೀನು ಯಾಕೆ? ನೀವು ಒಪ್ಕೊಂಡ್ರೆ ನನ್ನ ಎಲ್ಲಾ ಮಕ್ಕಳು ತಂದು ಈ ಮನೇಲಿ ಕೆಲಸಕ್ಕೆ ಇರ್ತೀನಿ. ಮಕ್ಕಳಿಲ್ಲದ ಮನೆಯಲ್ಲಿ ಬೇರೆ 4 ಮಕ್ಕಳು ಓಡಾಡ್ಕೊಂಡಿದ್ರೆ ಆ ಮನೇಲಿ ಮಕ್ಕಳು ಹೊಟ್ಟವಂತೆ ಯಜಮಾನ್ರೆ. ಸಂತಾನಮ್ಮ ಹೇಳಿದ್ದು ನಿಜನಾ? ಅತ್ತೆ, ಮಾವ, ನೀವೇನಂತೀರಾ? ನೀವೇನಂತೀರಪ್ಪ ಸಾಗರ? ಬೆಳೆದಿರೋ ಮಗುನ ದತ್ತು ತಗೊಂಡು ಸಾಕೋದಕ್ಕಿಂತ ಈಗ ಆಕೆ ಗರ್ಭದಲ್ಲಿ ಬೆಳೀತಿರೋ ಮಗುನ ಹುಟ್ಟಿದ ತಕ್ಷಣ ದತ್ತು ತಗೊಂಡು ಸಾಕಿದ್ರೆ ಗುಡ್ಡಡಿ ಕೊಡ್ತೀನಿ ಯಜಮಾನ್ರೆ. ಹುಟ್ಟಿದ ತಕ್ಷಣ ಸಂತೋಷವಾಗಿ ಮಾಡ್ಲಿಕ್ಕೆ ಹಾಕ್ತೀನಿ ಯಜಮಾನ್ರೆ. ಅಮ್ಮ ಅವರ ಪ್ರೀತಿ ನೆರಳಲ್ಲಿ ಬೆಳೆಯೋ ಹಾಗೆ ಮಾಡ್ತೀನಿ. ದಯವಿಟ್ಟು ಆ ಭಾಗ್ಯ ನನ್ನ ಕರುಣಿಸಿಕೊಳ್ಳಿ. ಸಾಗರ್, ಒಂದ್ ಮಾತು, ಇವತ್ತಿನಿಂದ ಸಂತಾನಮ್ಮ ನಮ್ಮ ಮನೆ ಅಡಿಗೆ ಒಳಲ್ಲ. ಅವಳ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಅವ್ರದಲ್ಲ, ನಮ್ದು. ಇನ್ನು ನಮ್ಮಮ್ಮಗ ಆನಂದವಾಗಿ ಸಂತೋಷವಾಗಿ ಬೆಳಿಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಸಂತಾನಮ್ಮನ ಆರೋಗ್ಯವೇ ನಮ್ಮ ಸೌಭಾಗ್ಯ, ಹಾಗಂತ ತಿಳ್ಕೋಬೇಕು. ಕರೆಕ್ಟ್, ಅರ್ಥವಾಯ್ತಲ್ಲ? ಇನ್ನು ಯಾಕ್ ತಡ? ಪ್ರೋಸೀಡ್. ಅಮ್ಮ, ಏನಾಯ್ತು? ತಾಳಿ
ಇಲ್ನೋಡಿ ಜ್ವರ 100 ಡಿಗ್ರಿ ಇದೆ. ಓ ಮೈ ಗಾಡ್, ಮಗು ನಿಂತ್ಕೋ. ಅಮ್ಮ ಅಮ್ಮ ಅಮ್ಮ, ಯಾಕೆ ಯಜಮಾನ್ರಿ, ಏನಾಯ್ತು? ಸಂತಾನಮ್ಮ, ಮಗು ಜ್ವರ ಬಂದಿದೆ, 101 ಡಿಗ್ರಿ ಇದೆ. ಅಯ್ಯೋ, ಈ ಥರ್ಮಾಮೀಟರ್ ನ ನಂಬ್ಕೊಂಡ್ರೆ ಅಷ್ಟೇ ಅಮ್ಮವ್ರೆ. ಅಲ್ಲ ಅಮ್ಮವ್ರೆ, ನಾನು 6 ಮಕ್ಕಳನ್ನ ಹಡೆದಿದ್ದೀನಿ. ಈ ಜ್ವರ ಎಂಥದ್ದು ಅಂತ ನನಗ್ ಗೊತ್ತಾಗಲ್ವೇ? ಇದು ದೃಷ್ಟಿ ಜ್ವರ ಅಷ್ಟೇಯ. ಒಂದೆರಡು ಮೆಣಸಿನಕಾಯಿ ಕಡ್ಡಿ, ಒಂದ್ ಹಿಡಿ ಉಪ್ಪು ತಗೊಂಡು ಹೀಗ ನೀವು ಉಳಿಸಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಯಾತಕ್ಕೂ ಡಾಕ್ಟರ್ನ ಕರ್ಸೋದು ಒಳ್ಳೇದು. ಏನಪ್ಪ, ಏನ್ ಹೇಳ್ತೀರಾ? ಕರೆಕ್ಟ್. ಅಯ್ಯೋ, ಇಷ್ಟಕ್ಕೆ ಯಾಕೆ ಗಾಬರಿ ಪಟ್ಕೊಳ್ತಿದ್ದೀರಿ? ಸ್ವಲ್ಪ ಸಮಾಧಾನವಾಗಿರಿ. ನಾನಿಲ್ವೇ, ನಾನೆಲ್ಲ ನೋಡ್ಕೊಳ್ತೀನಿ. ಯಜಮಾನ್ರೆ, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಹಾದಿ ಕಣ್ಣು, ಬೀದಿ ಕಣ್ಣು, ಎಲ್ಲ ಇದರೊಟ್ಟಿಗೆ ಸುಟ್ಟ ಬೂದಿ ಆಗಬಿಡ್ಲಿ. ನೀವೇನಾಗಿರಿ, ಮಗುಗಿನ್ನು ಜ್ವರ ಇದೆ. ಒಂದ್ಸಲ ಡಾಕ್ಟರ್ನ. ಅಯ್ಯೋ ಅಮ್ಮ, ಯಾತಕ್ಕೆ ಇಷ್ಟು ಗಾಬರಿ ಆಗಿದ್ದೀರಿ? ನನಗೆ ಈ ಥರದೆಲ್ಲ ಮಾಮೂಲಿ ನೋಡಿ, ಹಸು ದೋಸುಗಳಿಗೆ ಈ ಥರ ಸೋಂಕಾಗೋದು ಸಹಜನೇ. ಹಾ, ಇನ್ನು 5 ನಿಮಿಷ ಬಿಟ್ಟು ನೋಡಿ, ಪಟ್ ಅಂತ ಜ್ವರ ಬಿಟ್ಟು ಹೋಗಿರುತ್ತೆ. ಓ ಮೈ ಗಾಡ್, 102. ವಾಟ್, ಮೊದ್ಲು ಹೋಗಿ ಡಾಕ್ಟರ್ ಫೋನ್ ಮಾಡು. ಬೇಗ ಹೋಗು, ಬೇಗ ಹೋಗು. ಡಾಕ್ಟರ್, ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ಮಗು ತುಂಬಾ ಜ್ವರ ಬಂದಿದೆ, 102 ಟೆಂಪರೇಚರ್ ಇದೆ. ಸ್ವಲ್ಪ ಆದಷ್ಟು ಬೇಗ ಬನ್ನಿ ಡಾಕ್ಟರ್, ಪ್ಲೀಸ್. ಎಂಥ ಕೆಲಸ ಮಾಡ್ಬಿಟ್ರಿ, ಒಂದು ಗಂಟೆಗೆ ಮುಂಚೆ ಫೋನ್ ಮಾಡೋದು ಬೇಡವಾ? ಇದು ಡಿಫ್ತೀರಿಯಾ. ಮಗು ಸೀರಿಯಸ್ ಆಗಿ ಮಗು ಸತ್ತೋಗಿದೆ. ಹೋಯ್ತು, ನನ್ನ ಮಗನ್ನ ದತ್ತು ತಗೊಂಡಿದ್ರಿಂದ
ಈ ಮನೆ ಇಷ್ಟೊಂದು ಕಷ್ಟ ಕಣ್ಣೀರಲ್ಲಿ ಮುಳುಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ, ಇದಕ್ಕೆಲ್ಲ ಕಾರಣ ನಾನೇ. ಈ ಪಾಪಿ ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಯಾಕೆ ಹೀಗೆ ಮಾತಾಡ್ತೀನಿ? ಇಷ್ಟ ಆವೇಶ ಇಲ್ಲಮ್ಮ, ಇಲ್ಲ. ನಿಮ್ಮ ಸಂಕಟವನ್ನ ನಾನು ನೋಡ್ಲಾರೆ ತಾಯಿ. ಹೆತ್ತವಳು ನಾನು, ನನಗೆಲ್ಲ ಆ ದುಃಖ. ನಿಮ್ಮ ಕಣ್ಣೀರನ್ನು ನಾನು ನೋಡ್ಲಾರೆ, ನಿಮ್ಮ ಸಂಕಟವನ್ನ ನಾನು ನೋಡ್ಲಾರೆ, ನಿಮ್ಮ ದುಃಖವನ್ನ ನಾನು ನೋಡ್ಲಾರೆ. ಇಲ್ಲ ಸಂತಾನಮ್ಮ, ಮನುಷ್ಯ ಆಸೆನ ಎಷ್ಟು ಪ್ರೀತಿಯಿಂದ ಸಾಕ್ತಾನೋ, ನಿರಾಶೆ ಅದರ ಶತ್ರುವಾಗಿ, ಅದರ ಸರ್ವನಾಶಕ್ಕೆ ಹೊಂಚಾಕತ್ತಂತೆ. ಸಂತಾನಮ್ಮ, ಅವನಿಗೆ ನೀವು ಹೆತ್ತವಳು ಮಾತ್ರ, ಆದರೆ ಅವನೇ ನನ್ನ ಸರ್ವಸ್ವ ಅಂತ. ಅವನ ಬಗ್ಗೆ 108 ಕನಸು ಕಂಡವಳು ನಾನು. ಪ್ರತಿ ಕ್ಷಣ ಅವನೇ ನನ್ನ ಉಸಿರು, ಅವನ ಸುಖನೇ ನನ್ನ ಸುಖ ಅಂತ. ಹೋದ ಕಡೆ ಎಲ್ಲ ದೇವರ ಹರಕೆ ಹೊರತಿದ್ದೆ, ಆದ್ರೆ ಆದ್ರೆ ಇವತ್ತು ನನ್ನ ಒಂಟಿ ಮಾಡ್ಬಿಟ್ಟು ಅವನು ಹೊರಟೋಗ್ಬಿಟ್ಟ. ನನ್ನ ಒಂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟ. ಸಂತಾನಮ್ಮ, ನನ್ ಬಜ್ಜೆ ಆಗಿದ್ರು ನನಗೆಷ್ಟು ದುಃಖ ಆಗ್ತಿರ್ಲಿಲ್ಲ. ಈ ಸುಖ ಸಂಸಾರದಲ್ಲಿ ಬೆಳಿಬೇಕಾಗಿದ್ ಮಗು, ಪಾಪಿ ಕೈಗಳು ತಗಲಿದ್ದಕ್ಕೂ ಏನು, ಎಲ್ರಿಂದ ದೂರ ಹೋಗ್ಬಿಡ್ತು, ಎಲ್ರಿಂದ ದೂರ ಹೋಗ್ಬಿಡ್ತು. ಸಾಯ್ಬೇಕಾದವಳು ನೀನಲ್ಲ ಸಂತಾನಮ್ಮ. ಕಾವೇರಿ, ಕಾವೇರಿ, ನನ್ನ ಮಗುನೇ ಇದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಇವಳಿಗೆ ಮಕ್ಕಳಾಗಲ್ಲ, ಇವಳಿಂದ ವಂಶ ಬೆಳೆಯಲ್ಲ ಅಂತ ನೀವು ಮಾವ ಯಾಕೆ ಹೊರಗೋದಿ? ಯಾಕೆ ಕೆಟ್ಟರು ನನ್ನಿಂದ ನಿಮ್ಗೆ ಯಾಕಂದೆ? ಇಲ್ಲಮ್ಮ, ಹೇಳ್ಬಿಡು. ನನ್ನಂತ ಪಾಪ ಏನ್ ಹೋಗ್ತಿದ್ದ ದೂರ ಹೋಗ್ಬೇಡಮ್ಮ. ನೀವ್ ನಿಮ್ದಿ ಆಗಿರ್ಬಹುದು, ನಿಮ್ಮ ಕರತೆಗ್ ತಕ್ಕಂತೆ ಇರ್ಬಹುದು, ಬೇಡ. ಕಂಗ್ರ್ಯಾಚುಲೇಷನ್ಸ್, ನಿಮ್ ಹೆಂಡತಿ ಗರ್ಭಿಣಿ. ಕಾವೇರಿ, ಕಾವೇರಿ, ಗುಡ್ ನ್ಯೂಸ್, ನೀನು ತಾಯಿ ಆಗ್ತೀರಿಯ. ಈ ಅಂದದ ಚಂದದ ಮುಂದಿನ ಗೌರಿ ಮೃಗವನೊಡಮ್ಮ, ಈ ಕನ್ನೆಯ ಮೇಲೆ ನೂತನ ಕಾಂತಿ ಏಕೆ ಹೇಳಮ್ಮ?
ಅಂದದ ಚಂದದ ಮುಂದಿನ ಗೌರಿ ಮೊಗವ ನೋಡಮ್ಮ ಈ ಕೆನ್ನೆಯ ಮೇಲೆ ನೂತನ ಕಾಂತಿಯೇ ಕೇಳಮ್ಮ ಹಾಗೆ ಯಾವಾಗ್ಲೂ ಬಾಗಿಲು ತೆಗೆದಿರ್ತಾ ಇತ್ತು ಇವತ್ತು ಇದ್ಕಿದ ಹಾಗೆ ಬೀಗ ಜಡಾಯಿಸ್ಬಿಡಿದಾಳಲ್ಲಪ್ಪ ಸಂತಾನ ಲಕ್ಷ್ಮಿ ಏ ಸಂತು ಬೇಗ ಬಾಗಿಲು ತೆಗಿಯೇ ಅಯ್ಯೋ ರಾಮ ಏನ್ರಿ ಅದು ಯಾಕ್ರೆ ಹೇಗಾಡ್ತಿದ್ದೀರಾ ಹೊರಗಡೆ ವಿಪರೀತ ಚಳಿ ಥಂಡಿ ಗಾಳಿ ಹೊಡಿತಾ ಇದೆ ಹಾವು ತರ ಬುಸ್ಕೊಡ್ತಾ ಇದೆ ಬೇಗ ಬಾಗಿಲು ತೆಗಿಯೇ ನಿಮ್ಮನ್ನ ಒಳಗಡೆ ಬಿಟ್ಕೊಂಡ್ರೆ ಬುಸು ಬುಸು ಬಿಸಿ ಗಾಳಿ ನನಗೆ ಹೊಡೆಯುತ್ತೆ ಅದರ ಬದಲು ತಣ್ಣನೆ ಗಾಳಿ ನೀವು ಹೊಡೆಸ್ಕೊಳ್ಳಿ ಏನ್ರಿ ಸ್ವಲ್ಪ ಬನ್ನಿ ಮಗುಗೆ ಜ್ವರ ಇದೆಯಾ ಸ್ವಲ್ಪ ನೋಡಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಡಾಕ್ಟ್ರು ಫೋನ್ ಮಾಡೋಣ ಮಗು ಜ್ವರ ಬಂದಿದ್ಯಾ ಅಯ್ಯೋ ದೇವ್ರಿ ಏನಾಗಲ್ಲ Thank you.
ಮಿಸ್ಟರ್ ಸಾಗರ್, ಹಿಂದೆ ಆ ಮಗು ಬಂದಿತ್ತಲ್ಲ ಅದೇ ಜ್ವರ, ಸೆಲ್ ಟು ಸೆಲ್ ಡಿಫ್ತೀರಿಯಾ. ಸರ್, ಡಿಫ್ತೀರಿಯಾನೆ ಅಂದ್ರೆ ಈ ಮಗು ಕೂಡ? ನೋ 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 ನೋ, ಆ ತೀರ್ಮಾನಕ್ಕೆ ಬರಬೇಡಿ ನೀವು. ಮಗು ಕಂಡೀಷನ್ ಕಂಟ್ರೋಲ್ ಅಲ್ಲಿದೆ, ಜ್ವರ ಜಾಸ್ತಿ ಆದ್ರೆ ಅಪಾಯ. ಇಲ್ಲ ಇಲ್ಲ, ನನ್ನ ಮಗು ಪ್ರಾಣ ಅಪಾಯ ಬರಬಾರ್ದು, ನನ್ನ ಮಗು ಪ್ರಾಣ ಅಪಾಯ ಬರಬಾರ್ದು. ಏನಂದ್ರೆ ಏನಂದ್ರೆ ನೀವಾದ್ರೂ ಹೇಳಿ ಡಾಕ್ಟರ್ಗೆ, ನೀವ್ ಹೇಳಿದ್ರೆ ಕೇಳ್ತಾರೆ, ಹೇಳಿ ಅಂದ್ರೆ ನನ್ ಮಗು ಪ್ರಾಣ ಅಪಾಯ ಬರಬಾರ್ದು, ನನ್ ಪಾಪ ಪ್ರಾಣ ಅಪಾಯ ಬರಬಾರ್ದು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ ಮಗು ಉಳಿಬೇಕು, ನನ್ ಮಗು ಉಳಿಬೇಕು. ಡಾಕ್ಟರ್, ಏನ್ ವಿಷಯ? ಎನಿಥಿಂಗ್ ರಾಂಗ್? ಮಿಸ್ಟರ್ ಸಾಗರ್, ಕಾವೇರಿ ಕಳೆದ 2 ತಿಂಗಳಿಂದ ಹೀಗೆ ಪ್ರಜ್ಞೆ ತಪ್ತಾ ಇರೋದು ಇದು 2ನೇ ಸಲ ಅಲ್ಲ? ಹೌದು ಡಾಕ್ಟರ್. ನೀವು ಆಕೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಏನ್ ಹೇಳ್ತಿದ್ದೀರಾ? ಹೆದರಬೇಡಿ, ಧೈರ್ಯವಾಗಿರಿ, ನಾನು ಹೇಳೋ ಮಾತನ್ನ ಸ್ವಲ್ಪ ಶಾಂತವಾಗಿ ಕೇಳಿ. ಕಾವೇರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್, ನನ್ನ ಕಾವೇರಿ ಹಾರ್ಟ್ ಪೇಷಂಟ. ಮಿಸ್ಟರ್ ಸಾಗರ್, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆದರೆ ಮಗು ಉಳಿಯೋ ಚಾನ್ಸು 50-50. ಸಾಕೋ ಯೋಗ ಇಲ್ಲ, ಈ ಕೈಗಳು ಪಾಪಿಷ್ಟ ಕೈಗಳು. ಅಯ್ಯೋ, ಯಾವ ಮಕ್ಕಳಿಗೆ ತಗಲಿದ್ರು ಅವ ಜೀವಂತ ಓಡಿಲ್ಲ. ಅಯ್ಯೋ ಕಾವೇರಿ, ಹೀಗೇನಾಯ್ತು? ಹೀಗೆ ಮಾತಾಡ್ತೀಯಮ್ಮ? ಹುಟ್ಟಿದ್ದು ಕೇಳಿದ್ರಲ್ಲ ಅತ್ತೆ. ಡಾಕ್ಟರ್ ಹೇಳಿದ್ರೆ ಆಗೋಯ್ತೇನಮ್ಮ? ಆ ದೇವ್ರು ಹೇಳ್ಬೇಕು, ನಮ್ಮ ವೆಂಕಣ್ಣ ಹೇಳ್ಬೇಕು. ಅವಯ್ಯ, ನೀವು ನಂಬಿರೋ ಆ ನಿಮ್ಮ ದೇವರು ನನ್ನ ಮಗುನ ಉಳಿಸೋದಾದ್ರೆ ಅವನು ಏನ್ ಕೇಳಿದ್ರು, ಕೊನೆಗೆ ನನ್ನ ಪ್ರಾಣ ಕೇಳಿದ್ರು, ನಾನು ಅದನ್ನು ಕೊಡಕ್ ಸಿದ್ಧ. ನಮ್ಮ ವೆಂಕಣ್ಣ ಪ್ರಾಣ ತೆಗಿಯೋನಲ್ಲಮ್ಮ, ಪ್ರಾಣ ಉಳಿಸೋನು. ಬನ್ನಿ ನನ್ನ ಜೊತೆಗೆ. ಅಮ್ಮ ಕಾವೇರಿ, ಮಗುನ ಕಾಪಾಡಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ತುಲಾಭಾರ ಮಾಡಿಸ್ತೀವಿ ಅಂತ ಭಕ್ತಿಯಿಂದ ಬೇಡ್ಕೊಳಮ್ಮ. ನೀನು ಬೇಡ್ಕೊಳ ಸಾಗರ. ನಮ್ಮ ಮಗುನ ಉಳಿಸಿದ್ರೆ ತಿರುಪತಿಗೆ ಬಂದು ನಿನ್ನ ಸನ್ನಿಧಿಯಲ್ಲಿ ನಮ್ಮ ಮಗುನ ತುಲಾಭಾರ ಮಾಡಿಸ್ತೀವಪ್ಪ, ಅವನ ತೂಕದಷ್ಟು ಬಂಗಾರ ಕೊಡ್ತೀವಿ ತಂದೆ. ಹ
ಬದುಕ್ಬಿಟ್ಟ, ನಮ್ಮ ಪಾಪ ಬದುಕ್ಬಿಟ್ಟ. ನಿಜ ಕಾವೇರಿ, ಅಪ್ಪ ಹೇಳ್ದಾಗೆ ಇದೆಲ್ಲ ವೆಂಕಟೇಶ್ವರನ ದಯೆ. ಸ್ವಾಮಿ, ಮನೆಯಿಂದ ಒಡವೆ ಬಂಗಾರ ಹಣ ಎಲ್ಲ ತಂದಿದ್ದೆ ತಾನೆ? ಹೌದ್ರಿ, ಸಾಲದ ಕಿಲಿ ಬಂದ್ಮೇಲೆ ಮೈ ಮೇಲಿದ್ದ ಬಳೆ, ಚೈನು, ಉಂಗ್ರ, ಟಾಪು, ನೆಕ್ಲೆಸ್, ಕಿವಿದು ಎಲ್ಲ ಬಿಚ್ಚಿ ತಕ್ಕಡಿ ಹಾಕಿದೆ. ಅದರ ತೂಕ ಸಾಕಾಗ್ತಾ ಇಲ್ಲ. ಅಮ್ಮ ಕಾವೇರಿ, ಇಲ್ಲಿ ನೀನ್ ತೂಕ ಹಾಕ್ತಿರೋದು ಮೈ ಮೇಲಿನ ಬಂಗಾರ ಅಲ್ಲಮ್ಮ, ಮನಸ್ಸಿನೊಳಗಿರೋ ಭಕ್ತಿ ಶ್ರದ್ಧೇನ. ನೀ ನಮ್ ವೆಂಕಣ್ಣನ್ ಬೇಡ್ಕೊಂಡಾಗ ಆ ಭಕ್ತಿಲಿ ಏನೋ ಒಂದು ಲೋಪ ಇದೆಯಮ್ಮ, ಅದಕ್ಕೆ ಅವನು ಒಲಿತಿಲ್ಲಮ್ಮ. ಅನ್ಯಥಾ ಶರಣಂ ನಾಸ್ತಿ ಅಂತ ಸಂಪೂರ್ಣವಾಗಿ ಅವನಿಗೆ ಶರಣು ಹೋದ್ರೇನೆ ಅವನು ಒಲಿಯೋದು. ಭಕ್ತಿಯಿಂದ ಒಂದೇ ಒಂದು ತುಳಸಿ ದಳ ಹಾಕಿದ್ದಕ್ಕೆ ಆ ಕೃಷ್ಣ ಪರಮಾತ್ಮ ಏನೇನು ಮಾಡಿಬಿಟ್ಟ ಗೊತ್ತಿಲ್ವೇನಮ್ಮ. ಈ ಕಲಿಯುಗದ ದೈವನು ಆ ಕೃಷ್ಣನ ಅಂಶನೇ ಕಣಮ್ಮ. ನೀನು ಭಕ್ತಿಯಿಂದ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಮನಸ್ಸಿಗೆ ಏನು ತೋಚಿತ್ತೋ ಅದನ್ನು ಈ ತಟ್ಟೆಲಿ ಹಾಕಿಬಿಡಮ್ಮ, ಅವನು ಖಂಡಿತ ಅನುಗ್ರಹಿಸ್ತಾನೆ. ಶ್ರೀ ವೆಂಕಟೇಶ ನಮೋ ನಮೋ. ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾಗ್ರಿವಾಸ ನಮೋ ನಮೋ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ. ನೀ ತರುವೆ ಮನಕ್ಕೆ ಸಂತೋಷವ, ಕಾರುಣ್ಯ ನಿಧಿ ಶ್ರೀ ವೆಂಕಟೇಶ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಶೇಷಾದ್ರಿವಾಸ ಮಲೇಶ.
ಶತವರುಷ ಬಾಳಿನಲ್ಲಿ ನಿಜ ಹರುಷ ನೀಡಯ್ಯ ಪ್ರಭು ಎಂದಿಗೂ ನನ್ನು ನೀಡಿದೆ ಹೊಸದಂತು ನಂಬಿಕೆಯ ನೀಡಿದೆ ನಮಗೆ ಉಳಿದೆ ಹರಿಯೇ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ ತರುವೆ ಮನಕ್ಕೆ ಸಂತೋಷವ ಕಾರುಣ್ಯ ನಿಧಿಯೇ ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ 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 ನಮಸ್ಕಾರ ಸರ್. ಹಲೋ. ನಮಸ್ಕಾರ ಸರ್. ನಮಸ್ತೆ ಸರ್. ಹಲೋ, ಕೂತ್ಕೋ. ಡಾಕ್ಟರ್ ಪ್ರಿಯವ್ರ ಯಾಕೆ ಮಾತಾಡ್ತಾ ಇಲ್ಲ? ಏನು ಹೇಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಆಗ್ತಾ ಇಲ್ಲ. ಇವ್ರೇ ಕಳ್ತಾ ಇದ್ದಾರೆ ಗೊತ್ತಲ್ವಾ? ಇದೇನ್ ಕಣ್ಣೀರು? ಡಾಕ್ಟರ್ ಪ್ರಿಯದರ್ಶಿನಿ, ಪ್ಲೀಸ್ ಅದೇನೋ ಹೇಳ್ಬೇಕು ಅಂತಿದ್ದೀರಲ್ಲ, ದಯವಿಟ್ಟು ಹೇಳಿ. ಇಫ್ ಯು ವಿಲ್ ಎಕ್ಸ್ಕ್ಯೂಸ್ ಮಿ ಜೆಂಟಲ್ಮನ್, ಪ್ಲೀಸ್. ಏನು ಸ್ಪೆಷಲಿಸ್ಟ್ ಆಗಿ ನೀವು ಏನು ಮಾತಾಡ್ತಿಲ್ಲ, ಯಾಕೆ ಮಾತಾಡಿ? ಐ ಆಮ್ ಸಾರಿ, ನೀವುಗಳು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೀನಿ. ಅವಳನ್ನ ಪ್ರಶ್ನೆ ಕೇಳಿ ಅವಳ ಮನಸ್ಸನ್ನ ಕಲಕಬೇಡಿ. ಅವಳು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಥಿತಿಯಲ್ಲಿಲ್ಲ. ಫ್ರೆಂಡ್ಸ್, ಐ ಆಮ್ ಸಾರಿ ಟು ಟೆಲ್ ಯು ದಿಸ್. ನಿಮಗೆ ತಿಳಿಸಲು ವಿಷಾದವಾಗ್ತಿದೆ, ಆದರೆ ಅದೆಷ್ಟೋ ಗಂಟಲುಗಳಿಗೆ ಧ್ವನಿ ಸ್ವರವನ್ನು ಕೊಟ್ಟ ಈ ನನ್ನ ದೇವತೆ ಇವತ್ತು ಮೂವಿ ಆಗಿದ್ದಾಳೆ. ಡಾಕ್ಟರ್, ಪ್ರಿಯದರ್ಶಿನಿಯವರಿಗೆ ಮತ್ತೆ ಮಾತು ಬರೋದೇ ಇಲ್ವಾ? ಮಾತು ಬರಬೇಕು ಅಂದ್ರೆ ಒಂದು ಹಸು ಮಗುವಿನ ಕೂಗುವಿಕೆ ಕೇಳಬೇಕು. ಅಮ್ಮ ಅನ್ನೋ ಆ ಮಾತಿನಿಂದ ಇವಳ ಮನಸ್ಸಿನ ವೀಣೆ ನುಡಿಬೇಕು, ಆಗಲೇ ಇವಳಿಗೆ ಮಾತು ಬರೋದು. ಅದಕ್ಕೆ ಒಂದು ಮಗುನ ದತ್ತು ತಗೋಬೇಕು ಅಂತ ನಾವು ಬಂದಿದ್ದೀವಿ. ಯಾವ ಜಾತಿ ಮತಕ್ಕೆ ಸೇರಿದ ತಂದೆ ತಾಯಿದ್ರೂ ಸರಿಯೇ, ನಮ್ಮ ಈ ಕೋರಿಕೆ ತಮ್ಮೆಲ್ಲರ ಮೂಲಕ ಅವ್ರಿಗೆ ತಲುಪಲಿ ಅಂತ ಆಶಿಸ್ತೇವೆ. ಡಾಕ್ಟ್ರೇ, ಮಗು ಬೇಕು ಅಂತ ಭಾರತಕ್ಕೆ ಯಾಕೆ ಬಂದ್ರಿ? ಅಮೆರಿಕದಲ್ಲಿ ಮಕ್ಕಳು ಸಿಗೋದಿಲ್ವೇ? ಭಾರತೀಯ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳಲ್ಲಿ ನಮಗೆ ಅಪಾರ ನಂಬಿಕೆ, ಶ್ರದ್ಧೆ ಇದೆ ಅಂತ ಬೇರೆ ಹೇಳಬೇಕಾಗಿಲ್ಲ ತಾನೇ. ಅಲ್ಲದೆ ಭಾರತೀಯರಲ್ಲಿ ತಂದೆ ತಾಯಿ, ಬಂಧು ಬಳಗ, ಈ ಸಂಬಂಧಗಳು ಇನ್ನೂ ಜೀವಂತವಾಗಿವೆ. ಅವರ ರಕ್ತದಲ್ಲಿ ಹರಿತಾ ಇರುವ ಪ್ರೀತಿ, ಮಮತೆ, ಅನುಕಂಪ, ಅನುರಾಗ, ಎಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯತ್ವದ ಕುರಿತು ಎಲ್ಲರಂತೆ ನಮಗೂ ತುಂಬ ಗೌರವ ಇದೆ. ಆದ್ರಿಂದಲೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಈ ಭಾರತದ ಭೂಮಿಯಲ್ಲಿ ಹುಟ್ಟಿದ ಮಗುವೆ ನಮಗೆ ಬೇಕು ಅನ್ನುವ ಭಾವನೆ ನಮ್ಮದು. ಬಹಳ ಮುಖ್ಯವಾದ ಮಾತು ಇದು, ಹೆಮ್ಮೆ ಪಡುವಂಥ ವಿಷಯ. ಪತ್ರಕರ್ತ ಮಿತ್ರರಲ್ಲಿ ಒಂದು ಮಾತು ಹೇಳೋದು ಮರ್ತೆ ಅಂದರೆ, ಇದು ಆಮಿಷ ಅಂತಲ್ಲ, ಆದರೆ ಯಾವ ಮಗುನ ನಾವು ದತ್ತು ತಗೋತೀವೋ ಆ ಮಗುವಿನ ತಂದೆ ತಾಯಂದ್ರಿಗೆ $1,00,000 ಪ್ರೀತಿಯ ಕಾಣಿಕೆ ಕೊಡಬೇಕು ಅಂತ ಮಾಡಿದ್ದೀನಿ. ನಾವು ಇಫ್ ಯು ಆಲ್ ಪ್ಲೀಸ್ ಜಾಯ್ನ್ ಅಸ್ ಫಾರ್ ಡಿನ್ನರ್. ನನಗೆ ಬಂದೆ ಪ್ರಿಯಾ, ರೂಮಿಗೆ ಹೋಗೋಣ. ಥ್ಯಾಂಕ್ ಯು ಸರ್. ಡಾಕ್ಟರ್, ನಮಗೆ ದೇವರ ಬಗ್ಗೆ ಅನುಮಾನ ಇರಬಹುದೇ ಹೊರತು ಅಸಡ್ಡೆ ಇರಬಾರದು. ನಾವು ಭಕ್ತಿಯಿಂದ ಬೇಡಿದ್ದನ್ನ ಆ ಜೀಸಸ್ ಖಂಡಿತ ಕೊಟ್ಟೇ ಕೊಡ್ತಾನೆ. ಅವನಿಂದೂ ನಮ್ಮ ಕೈ ಬಿಡೋದಿಲ್ಲ. ವೆನ್ ಗಾಡ್ ಕ್ಲೋಸಸ್ ಆಲ್ ದಿ ಡೋರ್ಸ್,
ಹಿ ಓಪನ್ಸ್ ಎ ವಿಂಡೋ. ನಿಮಗೆ ಬೇಕಾದ ಮಗು ನಮ್ಮ ಆಶ್ರಮದಲ್ಲಿ ಸಿಗಬಹುದು. ದಯವಿಟ್ಟು ನಿಮ್ಮ ಮಿಸಸ್ ಅನ್ನು ಕರ್ಕೊಂಡು ಬನ್ನಿ. ಪ್ರಿಯಾ, ಪ್ರಿಯಾ ಬಾ. ಈ ಮಕ್ಕಳನ್ನ ನೋಡಿ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಮೇಡಮ್. ಇಲ್ಲಿಗೆ ಬಂದಿದ್ದರಿಂದ ನಿಮಗೇನು ಪ್ರಯೋಜನವಾಗಲಿಲ್ಲ ಅಂತ ಕಾಣುತ್ತೆ. ಐ ಆಮ್ ವೆರಿ ಸಾರಿ ಡಾಕ್ಟರ್. ಸಾರಿ ರೈಟ್ ಫಾದರ್. ಮಗು ಸಿಗದೇ ಇದ್ರೂ ದೇವರ ಮೇಲೆ ನಂಬಿಕೆ ಕಳ್ಕೋಬಾರ್ದು ಅನ್ನೋ ತಿಳುವಳಿಕೆ ನಿಮ್ಮಿಂದ ಸಿಗ್ತಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಬರ್ತೀನಿ. ಹಲೋ ಮಾವಯ್ಯ, ನಾನು ಕಾವೇರಿ. ನಿನ್ ಧ್ವನಿ ಕೇಳಿ ಎಷ್ಟು ದಿನ ಆಗೋಯ್ತಮ್ಮ. ನೀವೆಲ್ಲರೂ ಊರಿಗೆ ಹೋದಾಗಿಂದ ನಿಮ್ ಮಗ ಈ ಡಾಕ್ಟರ್ ನನ್ನ ಪ್ರಾಣ ತೆಗಿತಾ ಇದ್ದಾರೆ. ನೋಡಿ ಮಾವಯ್ಯ, ನಂಗೇನೋ ಕಾಯಿಲೆ ಅಂತೆ. ನಾನು ಹೊಸಲ್ ದಾಟಿ ಹೊರಗೆ ಹೋಗ್ಬಾರ್ದಂತೆ, ಭಾರ ಎತ್ತಬಾರ್ದಂತೆ, ಇಳಿಸಬಾರ್ದಂತೆ, ಮಾರ್ಕೆಟ್ ಹೋಗಿ ತರಕಾರಿ ಸಹ ತರಬಾರ್ದಂತೆ. ಹಾಗಾದ್ರೆ ಮೀನಾಳ ಮದುವೆಗೆ ಬರೋದು ಬೇಡ ಅಂತಿದ್ದಾನ ಅವನು? ನೀವ್ ಇವ್ರ ಹತ್ರನೇ ಮಾತಾಡಿ. ಏನಪ್ಪ ನೀವು, ಕಾವೇರಿನ ಆಚೆ ಕಳಿಸಬಾರ್ದು ಅಂತ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಡಾಕ್ಟರ್ ಇಲ್ಲೇ ಇದಾರೆ, ಬೇಕಾದ್ರೆ ನೀವೇ ಮಾತಾಡಿ. ಅವ್ರನ್ನೇನೋ ಕೇಳೋದು, ನನ್ನ ಮಾತು ಕೇಳು. ನೋಡು, ಕಾವೇರಿ ಆರೋಗ್ಯ ಸರಿಯಾಗಿಲ್ಲದೆ ಹೋದ್ರೆ ಸಂತ ನಮ್ಗೆ ನೋಡ್ಕೊಳಕ್ ಹೇಳಿ ಮಗು ಕರ್ಕೊಂಡು ನೀನ್ ಇಲ್ಲಿಗೆ ಬಾ. ಪಾಪು ನೋಡ್ಬೇಕು ಅಂತ ನಾವೆಲ್ಲ ಆಸೆಯಿಂದ ಕಾಯ್ತಾ ಇದೀವಿ ಕಣೋ. ನೋಡು, ಬೇರೆ ಯಾವುದೇ ಕಾರಣಕ್ಕೆ ಆಗ್ಲಿ ಬರದೇ ಇರಬೇಡ, ಗೊತ್ತಾಯ್ತಾ? ಪಾಪು ಕರ್ಕೊಂಡು ಖಂಡಿತ ಬರಬೇಕು. ಏನು? ಹಾ, ನಾನು ಪಾಪು ಖಂಡಿತ ಬಂದೇ ಬರ್ತೀವಿ ಅಪ್ಪ. ಎಲ್ರು ಕೇಳ್ದೆ ಅಂತ ಹೇಳು, ಓಕೆ? ಮತ್ತೆ ಆದ್ರೆ ಒಂದು ಮದ್ವೆಲೆ ಪಾಪನ ನಿಮ್ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ರಿಗೂ ತೋರಿಸಿ ನಾನು ಬೇಡ ಅನ್ನಲ್ಲ. ಆದ್ರೆ ಎಲ್ರ ಕೈಗೂ ಕೊಡಬೇಡಿ, ಒಬ್ಬೊಬ್ಬರ ಕೈ ಒಂದೊಂದ್ ತರ ಇರುತ್ತೆ. ಮನುಷ್ಯರ ಕಣ್ಗೆ ಕಲ್ ಕೂಡ ಸಿಡ್ದು ಹೋಗುತ್ತಂತೆ. ಆಯ್ತು, ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಮಾತ್ರ ಪಾಪನ್ ಕೊಡ್ತೀನಿ, ಬೇರೆ ಯಾರ ಕೈಗೂ ಕೊಡೋದಿಲ್ಲ. ಸಮಾಧಾನ? ನಮ್ಮ ಯಜಮಾನ್ರು ಬಂಗಾರ. ಅಯ್ಯೋ, ನೀನು ನನ್ ಚಿನ್ನ ಬರ್ಲಾ? ಓಕೆ, ಗೊತ್ತಾಯ್ತು. ರಾತ್ರಿ ಹೊತ್ತು ಪಾಪನ ಪಕ್ಕದಲ್ಲೇ ಮಲಗಿಸ್ಕೊಳಿ ಅಂತ ಹೇಳ್ತೀಯ ಅಷ್ಟೇ ತಾನೇ? ಅದಲ್ಲ ರೀ, ನಾನು ಹೇಳಿದ್ದು ಪಾಪುಗೆ ಮಲಗುವಾಗ ಟವಲ್ ತುದಿನ ಕೈ ಕೊಡಿ, ಯಾಕೆಂದ್ರೆ ಮಲಗುವಾಗ ನನ್ ಸೆರಗಿಟ್ಕೊಂಡು ಮಲ್ಗೆ ಅವನ್ಗೆ ಅಭ್ಯಾಸ. ಅಮ್ಮ ಹತ್ರದಲ್ಲೇ ಇದ್ದಾಳೆ ಅನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಓಕೆ, ನಾನಿನ್ ಬರ್ಲಾ? ಬರ್ಲಾ ಕಾವೇರಿ? ಏನು ಬೇಗ ಹೋಗ್ಬಿಡ್ಬಾ. ಅಯ್ಯೋ, ನಾನಲ್ಲ ರೀ, ಪಾಪು ರಾತ್ರಿ ಹೊತ್ತು ಎರಡ್ ಸಲ ಉಚ್ಚ ಮಾಡ್ತಾನೆ. ಉಚ್ಚ ಮಾಡಿದಾಗ ಬಟ್ಟೆ ಬದಲಾಯಿಸ್ಬೇಕು. ನೀವ್ ಮಲಗ್ಬಿಟ್ರೆ ಮುಗೀತು, ಗೋರ್ಕೆ ಹೊಡಿಯೋಕ್ ಶುರು ಮಾಡ್ಬಿಡ್ತೀರ. ಆಯ್ತು, ನಾನಿನ್ ಬರ್ತೀನಿ. ಓಕೆ, ಬರ್ಲಾ? ಏನು ಎರಡು ದಿನ ಅಮ್ಮ ಅನ್ಬೇಡ, ನೋಡ್ಕೊಳಕ್ಕೆ ಅಲ್ಲಿ ಅಮ್ಮ ಇರಲ್ವಾ? ಅಪ್ಪ ಅಪ್ಪ ಅಂತ ಕರಿ. ಅಮ್ಮ ಅಮ್ಮ ಅನ್ಬೇಡ, ನಿನ್ ಜೊತೆ ಬರೋಕ್ ಅಮ್ಮಂಗ ಅದೃಷ್ಟ ಇಲ್ವಾ? ಎರಡು ದಿನ ನನ್ ಬೆಟ್ಟ ಆಗಿರ್ತೀಯೋ. ಆ ಸೂಟ್ ಕೇಸ್ ತೆಗೆದು ಒಳಗಡೆ ತಂದಿಳಪ್ಪ. ಏನ್ರಿ? ನಾನ್ ಹೋಗಲ್ಲ. ನಾನ್ ಹೋಗಲ್ಲ ಕಾವೇರಿ. ನೀನ್ ಈ ರೀತಿ ಹತ್ತು ಕರೆದು ಮಗುನ ಕಳಿಸ್ಕೊಡೋದು ಬದಲು ಒಂದೇ ಸಾರಿ ಕಳ್ಸಲ್ಲ ಅಂತ ಹೇಳಿದ್ರೆ ನನ್ಗೆ ಎಷ್ಟು ನೆಮ್ಮದಿ ಇರ್ತಿತ್ತಲ್ಲ. ಇವನಿಗೋಸ್ಕರ ಎಷ್ಟು ಕನಸು ಕಂಡ್ವಿ, ಎಂತ ಪೂಜೆ ಮಾಡಿದ್ವಿ, ಎಷ್ಟು ಗುಡೆ ಸುತ್ತದ್ವಿ, ಎಷ್ಟು ವರ್ಷ ಕಾದ್ವಿ. ಈ ತರ ಹುಟ್ಟಿರೋ ಮಗುನ ಮೊದಲ ಸಲ ಬಿಟ್ಟಿರ್ಬೇಕು ಅಂತ. ಏ ಕಾವೇರಿ, ನೋಡು, ನೀನು ಅಳೋ ಕಾವೇರಿ ಆಗ್ಬಾರ್ದು, ನಗೋ ಕಾವೇರಿ ಆಗ್ಬೇಕು. ಎರಡು ದಿವಸ ಎರಡು ದಿವಸ ಪಾಪನ್ ಬಿಟ್ಟಿರೋಕಾಗಲ್ವಾ ನಿನ್ ಕೈಲಿ? ಬೇಡ ಬಿಡು ಕಾವೇರಿ, ನಿನ್ಗೆ ಇಷ್ಟ ಅಲ್ಲ ಅಂದ್ರೆ ನಾನು ಹೋಗೋದಿಲ್ಲ. ಬೇಡ, ಅಯ್ಯೋ ನಾನು ಹೇಳಲ್ಲ, ನೀವು ಹೊರಡಿ. ಅಲ್ಲಿ ಅತ್ತೆ ಮಾವ ಇವನ್ಗೋಸ್ಕರ ಕಾಯ್ತಾ ಇರ್ತಾರೆ, ನೀವು ಹೊರಡಿ. ನೋಡು, ಕಳ್ಸೋದ್ ಕಳ್ಸ್ಕೊಡ್ತೀಯ, ಸ್ವಲ್ಪ ನಗನಂತ ಕಳ್ಸ್ಕೊಡ್ಬಾರ್ದ? ಕರೆಕ್ಟ್ ಆನಂತ ಕಳ್ಸ್ಕೊಡಮ್ಮ. ಓಕೆ, ಬರ್ಲಾ? ಬಾಯ್. ಓಕೆ. ಏನ್ ಕಾವೇರಿ, ಓಕೆ ಬಾಯ್, ಬರ್ಲಾ? ಬರ್ರಿ. Thank you.
ಇಷ್ಟೊತ್ತಾದ್ರು ಸಾಗರ್ ಪಾಪನ ಕರ್ಕೊಂಡು ಬರಲೇ ಇಲ್ವಲ್ಲ? ಇದ್ಯಾಕೆ ಮಾವ ಇಷ್ಟೊಂದು ಗಾಬರಿ? ನಮ್ಮ ಸಾಗರ್ ಮಾತು ಅಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ ಅವನ್ ಹೇಳಿದ್ಮೇಲೆ ಮುಗಿದೋಯ್ತು. ನಾನಾಗ್ಲೇ ಫೋನ್ ಮಾಡಿದ್ದೆ, ಬೆಳಿಗ್ಗೆನೆ ಹೊರಟನಂತೆ. ಇನ್ನೇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾನೆ. ಸಾಗರ್ ಬಂದ್ಬಿಟ್ಟ? ಸಾಗರ್ ಸದ್ಯ ಬಂದಿಲ್ಲ, ನೀ ಬರ್ತೀಯ ಇಲ್ವ ಅಂತಿದ್ದೆ. ಕೊಡು ಮಗುನ. ಅಯ್ಯೋ ನೀವು ಸುಮ್ಮನೆ ಇರತ್ತೆ ಸಾಗರ್. ಮಗುನ ಅಪ್ಪ ಅಮ್ಮನ್ ಬಿಟ್ಟು ಬೇರೆ ಯಾರ ಹತ್ರ ಕೊಡಲ್ಲ ಅಂತ ನಾನು ಕಾವೇರಿ ಮಾತು ಕೊಟ್ಟಿದ್ದೀನಿ. ಲೇ ಸಾಗರ್ ಬಂದಿದ್ದೆ ಲೇಟು, ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಯ. ಮುಹೂರ್ತ ಗೊತ್ತಾಯ್ತು ಕಣೋ, ಬೇಗ ಬಾರು. ಮಾವ ಅಂತ ಅವರೇ ಅವರು. ನಮಸ್ಕಾರ ಸರ್, ನಿಮ್ ಬಗ್ಗೆ ಇವಳು ತುಂಬಾ ಹೇಳ್ತಾ ಇರ್ತಾರೆ ಸರ್. ಎಂತವಾರೇನಾ ಕಾಂತುಲ ದಾಸುಲಯ್ಯ, ಊರ್ಗ ಅರಸನಾದ್ರೂ ಹೆಂಡತಿ ಗುಲಾಮನೆ. ನೀವೇನ್ ಹೇಳ್ತೀರ? ಪುರೋಹಿತ್ರೆ ಟೈಮ್ ಆಯ್ತು, ಕಟ್ಸಿ ತಾಳಿ, ಊದ್ಸಿ ಮೇಳ, ಕಟ್ಟಿ ಮೇಳ, ಕಟ್ಟಿ ಮೇಳ. ಅಳಿಯ ಸೂಪರ್ ಸೆಲೆಕ್ಷನ್, ಫಸ್ಟ್ ಕ್ಲಾಸ್. ಹಾಗೆ ನಿಮ್ ಮಾವ ಸೆಲೆಕ್ಷನ್ ನಂದೇ ಕಣಯ್ಯ. ಆಮೇಲೆ ಸಾಯಂಕಾಲ ಪ್ರೋಗ್ರಾಮ್ ಇದ್ದೇ ಇದೆಯಲ್ಲಪ್ಪ ಮಾಮೂಲಿ. ದಕ್ಷಿಣ ಕನ್ನಡದ ಸ್ಪೆಷಾಲಿಟಿ ಯಕ್ಷಗಾನ. ಏನ್ ನೀವು ಏನಮ್ಮ? ಪಾಪು ಇಲ್ಲೋ?
ನಿನ್ನ ಹತ್ರನೇ ಇದ್ನಲ್ಲಮ್ಮ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನೇ ನಿನ್ನ ಹತ್ರ ಕೊಟ್ಟೋದ್ನಲ್ಲ. ಏನ್ ಹೇಳ್ತಿದ್ಯಾ, ನನ್ನ ಹತ್ರ ಇದ್ದ? ಹೌದು ಕಣೋ, ನನಗೆ ಕೆನ್ನ ಜ್ಞಾಪಕ ಇದೆ, ನಾನೇ ನಿನ್ನ ಹತ್ರ ಕೊಟ್ಟು ಹೋದೆ. ಹೌದು ಸಾಗರ್, ಅಮ್ಮ ಪಾಪುನ ನಿನ್ ಕೇಳಿ ಕೊಟ್ಟಿದ್ದನ್ನ ನಾನೇ ನೋಡಿದೀನಿ. ಯಕ್ಷಗಾನದ ಮೈ ಮರ್ತು ಪಾಪು ನಿರ್ಲಕ್ಷಿಸಿ ಬಿಟ್ಟಿಯಲ್ಲೋ. ಪಾಪು ಎಲ್ಲೋದ್ನೋ ಏನೋ, ಬೇಜವಾಬ್ದಾರಿ. ಸುಮ್ನೆ ಗಾಬರಿ ಬೇಡಮ್ಮ, ಇಲ್ಲ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕು, ಬಾ ನೋಡೋಣ. ಇಷ್ಟೊಂದು ಗಾಬರಿಯಿಂದ ಓಡ್ ಬರ್ತಿದ್ದೀರಾ? ಏನಾಯ್ತು? ಪಾಪು ಕಾಣಿಸ್ತಾ ಇಲ್ಲ. ಪಾಪು ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್? ಇಲ್ಲೇ ಏನೋ ಆಡ್ತಿರ್ಬೇಕು, ಬನ್ನಿ ನೋಡೋಣ. ಪಾಪು, ಪಾಪು ಯಾಕೋ ಭಯ ಆಗ್ತಾ ಇದೆ ಪಾಪು, ಏನಾದ್ರೂ ನೀರಲ್ಲಿ ಬಿಡ್ತು ಅಲ್ಲಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ ಪಾಪು. ಪಾಪು ಸಿಕ್ತಿ ಹೋದ್ರೆ ನಿಜವಾಗ್ಲೂ ನನಗೆ ಹುಚ್ಚೆ ಹಿಡಿಯುತ್ತೆ. ಸಾಗರ್, ಈ ಏರಿಯಾ ಡೆಪ್ಟಿ ಕಮಿಷನರ್ ಆಗಿ ನಾನಿದ್ದೀನಿ, ಪಾಪು ಎಲ್ಲ ಇದ್ರೆ ನಾವು ಹುಡುಕಿಸ್ತೇನೆ, ಎಮೋಷನ್ ಆಗ್ಬೇಡ ಬಾಬಾ. ಕಾವೇರಿ ಪಾಪು ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಹೇಳಿ? ಸಾಗರ್, ನಿನಗೆ ಬೆಂಗಳೂರಿಂದ ಫೋನ್ ಬಂದಿದೆ. ಬಾಬಾ ಸಾಗರ್, ಹೋಗಿ ಅಟೆಂಡ್ ಮಾಡು. ಹ್ಮ್ ಬಾಬಾ. ಪಾಪು ನಾನಿದ್ದೀನಲ್ಲ, ಹೋಗು. ಸರಿ ಬಾ, ಬಾ ಹೋಗೋಣ. ಹಲೋ ಹಲೋ ಬಾಬಾ, ಕಾವೇರಿ ಮಾತಾಡ್ತಾ ಇದ್ದಾರೆ. ಮಾತಾಡೋ. ಪಾಪು ಎಲ್ಲಿ ಅಂತ ಕೇಳಿದ್ರೆ ನಾನೇನಂತ ಹೇಳಿ? ನೀವು ಮಾತಾಡಿ ಬಾಬಾ, ಪ್ಲೀಸ್. ನಾನು ಆಮೇಲೆ ಮಾತಾಡ್ತೀನಿ, ತಗೊಳ್ಳಿ ಬಾಬಾ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳೋ. ಹಲೋ, ನಾನು ಕಾವೇರಿ. ಯಾರ್ ಮಾತಾಡ್ತಿರೋದು? ನಾನೇ ಕಡಮ್ಮ, ಸುಬ್ರಹ್ಮಣ್ಯ. ಏನ್ ಸಮಾಚಾರ ಅಣ್ಣ? ಪಾಪು ಅವರು ಕ್ಷೇಮವಾಗಿ ಬಂದು ತಲುಪಿದ್ರು ತಾನೆ? ಕ್ಷೇಮವಾಗಿ ಬಂದು ಸೇರಿದ್ರು. ಇಲ್ಲೇ ಎಲ್ಲ ಆಡ್ಕೊಂಡಿದ್ದ, ಮಲಕೊಂಡಿದ್ದಾನಂತೆ. ಮಲಗ್ಲಿ ಮಲಗ್ಲಿ ಅಣ್ಣ, ಸ್ವಲ್ಪ ಅವ್ರನ್ನ ಕರೀರಿ. ಒಂದ್ ನಿಮಿಷ ಲೈನಲ್ಲಿ ಇರೋ. ಸಾಕರ್, ನಿನ್ ಜೊತೆ ಮಾತಾಡ್ಬೇಕಂತೆ, ಪ್ಲೀಸ್ ಮಾತಾಡೋ. ಮಾತಾಡೋ, ಮಾತಾಡಪ್ಪ, ಇಲ್ಲದೆ ಹೋದ್ರೆ ಅನುಮಾನ ಬಂದ್ಬಿಡುತ್ತೆ ಕಣು. ಮಾತಾಡೋ ಸಾಗರ್, ಮಾತಾಡು, ಮಾತಾಡಪ್ಪ, ಮಾತಾಡೋ. ಮಾತಾಡಪ್ಪ. ಹಲೋ. ಏನ್ರಿ, ನೀವು ಪಾಪು ಸುಖವಾಗಿ ಸೇರಿದ್ರಿ ಅಂತ ಅಣ್ಣ ಹೇಳಿದ್ರು. ಪಾಪು ದಾರಿಲಿ ಗಲಾಟೆ ಗಲಾಟೆ ಮಾಡ್ಲಿಲ್ಲ ತಾನೆ? ಚೇಚೆ, ಗಲಾಟೆ ಏನು ಮಾಡ್ಲಿಲ್ಲ, ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾನೆ ಕಾವೇರಿ. ಬೆಳಿಗ್ಗೆ ಡ್ರೈ ಫೋಟ್ ಕುಡಿಸಿದ್ರಿ ತಾನೆ? ಹಾ ಕೊಟ್ಟೆ, ಎಲ್ಲ ಕೊಟ್ಟೆ, ಗುಡ್ಡೆ ಬಿಸ್ಕಟ್ಟು ಕೊಟ್ಟೆ. ರಾತ್ರಿ ಹಾಲು ಕೊಡ್ಸಿದ್ರ? ಹಾ ಕುಡ್ದೆ ಮಲ್ಕೊಂಡಿದ್ದಾನೆ ಕಾವೇರಿ. ದೃಷ್ಟಿ ತೆಗ್ಸಿದ್ರು ಇಲ್ಲ ಮರ್ತ್ಬಿಟ್ರು? ಎಲ್ಲ ಎಲ್ಲ ಅಮ್ಮ ನೋಡ್ಕೊಂಡಿದ್ದಾರೆ, ಎಲ್ಲ ನೋಡ್ಕೊತಾ ಇದಾರೆ ಅಮ್ಮ. ಯಾಕೆ ನಿಮ್ ಧ್ವನಿ ಒಂಥರ ಇದೆ? ಗಂಟ್ಲು ಕಟ್ಕೊಂಡಿದ್ಯಾ? ನೆಗಡಿನಾ? ಏನಿಲ್ಲ ಕಾವೇರಿ, ಮಂಗಳೂರು ನೋಡು ತುಂಬಾ ಸೆಕೆ ಜಾಸ್ತಿ, ಐಸ್ ವಾಟರ್ ಕುಡ್ತಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಗಂಟ್ಲು ವ್ಯತ್ಯಾಸ. ಆಯ್ತು ಆಯ್ತು, ಆಮೇಲೆ ಇಲ್ಲಿ ನೋಡಿ, ಮಲ್ಗೋಕ್ ಮುಂಚೆ ಪಾಪು ಕೈಗೆ ನಿಮ್ ಟವಲ್ ತುದಿ ಕೊಡೋದನ್ನ ಮರಿಬೇಡಿ, ಮರೆತ್ರೆ ಮತ್ತೆ ಅವನ್ನ ಮಲಗಿಸೋದು ತುಂಬಾ ಕಷ್ಟ. ರೀ ನಿಮ್ಗಲ್ರಿ ಪಾಪುಗೆ. ಆಯ್ತು ಕಾವೇರಿ. ರೀ ಟವಲ್ ಮರಿಬೇಡಿ. ಆಯ್ತು. ಹೌದು, ನೀವ್ ಯಾವಾಗ ಬರ್ತೀರಿ? ಹಲೋ, ಕೇಳಿಸ್ತಾ ಇದ್ಯಾ? ನೀವು ಯಾವಾಗ ಬರ್ತೀರಿ? ಹಲೋ ಹಲೋ ಬಾಬಾ, ಕಾವೇರಿ ನೀವ್ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ದೆ. ನಾನೇನಂತ ಹೇಳಿ? ಇನ್ನೊಂದೆರಡು ದಿವಸ ಬಿಟ್ಟು ಬರ್ತೀನಿ ಅಂತ ಹೇಳು. ಯಾಕೆ ಮಾತಾಡ್ತಿಲ್ಲ, ಯಾವಾಗ ಬರ್ತೀರಿ? ಕಾವೇರಿ ನಾನು ಇನ್ನೊಂದ್ ಎರಡು ದಿವಸದಲ್ಲಿ ಬರ್ತೀನಿ. ಎರಡು ದಿನನಾ?
ಬರ್ತೀನಿ ಅಂತ ಹೇಳಿದ್ರೆ. ಸರಿ ಬಿಡು, ನಾಳೆನೆ ಬರ್ತೀನಿ. ನಾಳೆನೆ ಬರ್ತೀನಿ. ಬೇಗ ಬನ್ರಿ. ಪಾಪನ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲ ಓಕೆ. ಸಾಗರ್ ಏನೋ ಇದು, ಮಕ್ಕಳ ತರ ಅಳ್ತಾ ಇದೆಯಲ್ಲಪ್ಪ. ಕಾವೇರಿ ಬೇಡ ಬೇಡ ಅಂತ ಹೇಳಿದ್ರು, ನಾನೇ ಬಲವಂತವಾಗಿ ಮಗುನ್ ಕರ್ಕೊಂಡ್ ಬಂದೆ. ಈಗ ಮಗು ತಪ್ಪಿಸ್ಕೊಂಡಿರೋ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ಏನಾಗ್ತಾಳೆ ಅಂತ ಒಂದು ನಿಮಿಷ ಯೋಚನೆ ಮಾಡಿ ಬಾಬಾ. ಮೊದ್ಲೇ ಅವಳು ಹಾರ್ಟ್ ಪೇಷಂಟ್. ಕಾವೇರಿ ಹಾರ್ಟ್ ಪೇಷಂಟ್? ಸಾಗರ್ ಸಾಗರ್ ಏನು ನೀನ್ ಹೇಳ್ತಾ ಇರೋದು? ಹೌದು ಬಾಬಾ, ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ದು ಸತ್ಯ. ಕಾವೇರಿ ಹಾರ್ಟ್ ಪೇಷಂಟ್ ಅನ್ನೋದನ್ನ ಡಾಕ್ಟರ್ ಶಿವರಾಮ್ ಖಚಿತವಾಗಿ ಹೇಳ್ಬಿಟ್ರು. ಅವರೇ ಅವಳನ್ನ ಈ ಮದುವೆಗೆ ಅವಾಯ್ಡ್ ಮಾಡಿದ್ದು. ಈ ವಿಷಯ ಅವಳಿಗೂ ಗೊತ್ತಿಲ್ಲ. ಸಾಗರ್, ಆ ವೆಂಕಣ್ಣ ನಿನಗೆ ಖಂಡಿತ ಅನ್ಯಾಯ ಮಾಡಲ್ಲ. ಅವನ್ ನಂಬ್ಕೋ, ಎಲ್ಲ ಒಳ್ಳೇದೇ ಮಾಡ್ತಾನೆ. ನನ್ ಮೊಮ್ಮಗ ಖಂಡಿತ ಸಿಗ್ತಾನೆ. ನೋಡು, ಕಾವೇರಿಗೆ ಮೈ ಹುಷಾರಿಲ್ಲದೆ ಇರುವಾಗ ನೀ ಇಲ್ಲಿರೋ ಸರಿ ಇಲ್ಲಪ್ಪ. ಇಲ್ಲ ಮಾವ, ಸಾಗರ್ ಇಲ್ಲಿರೋದೇ ಸರಿ. ಅವನೊಬ್ಬನ ಅಲ್ಲಿ ಹೊರಟೋದ್ರೆ ಅಲ್ಲಿ ದೊಡ್ಡ ಅನಾಹುತ ನಡೆದು ಹೋಗುತ್ತೆ. ಏನಾದ್ರೂ ಮಾಡಿ, ಮಗು ಬಗ್ಗೆ ಟಿವಿನಲ್ಲೋ ಪೇಪರ್ನಲ್ಲೋ ಹಾಕಿದ್ರೆ. ಈ ವಿಷಯ ಪೇಪರ್ಗೂ ಟಿವಿಗೂ ಹಾಕಿಸ್ತಾರೆ, ಆಮೇಲೆ ಕಾವೇರಿಗೆ ವಿಷಯ ಗೊತ್ತಾಗಿ ಅವಳು ಜೀವ ಸಹಿತ ಉಳಿಯಲ್ಲ. ಸಾಗರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ, ಸಮಾಧಾನ ಮಾಡ್ಕೊಳ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗನ ಹುಡುಕಿಸ್ತೀನಿ. ಧೈರ್ಯವಾಗಿರು, ಧೈರ್ಯವಾಗಿರು. ಯಾಕಲ್ಲೇ ನಿಂತ್ಬಿಟ್ರೆ, ಮುಂದೆ ಬನ್ನಿ, ಕರ್ಪೂರ ಆರು ಹೋಗುತ್ತೆ. ಪಾಪ ಎಲ್ರಿ ಕಾರ್ನಲ್ಲಿದ್ದಾನ ಪಾಪು? ಪಾಪು ಕಾರ್ನಲ್ಲ ಕಾವೇರಿ. ಕಾರ್ನಲ್ಲಿಲ್ವಾ? ಮತ್ತೆಲ್ಲಿದ್ದಾನೆ? ಅಪ್ಪ ಅಮ್ಮನ ಹತ್ರ ಇದ್ದಾನೆ. ಅಯ್ಯೋ ರಾಮ, ಏನ್ರಿ ನೀವು ಪಾಪು ನಲ್ಲೇ ಬಿಟ್ಬಿಟ್ಟು ಬಂದಿದ್ದೀರಾ? ನಾನು ಅವನ್ ನೋಡ್ಬೇಕು ಅಂತ ಎಷ್ಟು ಆಸೆ ಅಂದಿದ್ದ ಗೊತ್ತಾ? ಏನ್ ಮಾಡೋದು ಕಾವೇರಿ, ಎಲ್ಲ ನಮ್ಮ ಹಣೆ ಬರ. ನಾವಿಲ್ಲಿಂದ ಹೋದ್ವಲ್ಲ, ತಾತ ಅಜ್ಜಿ ನೋಡಿದ ತಕ್ಷಣ ಒಂದೇ ಓಟ ಹೋಗಿ ಬಾಜಿ ತಬ್ಕೊಂಬಿಟ್ಟ. ತಾತ ಅಜ್ಜಿ ಕಂಡ್ರೆ ಅವ್ರಿಗೆ ಅದೆಷ್ಟು ಪ್ರೀತಿ ಅಂತೀಯ. ಎರಡು ದಿವಸದಲ್ಲಿ ಅವರಿಬ್ಬರಿಗೂ ಅವನ ಅದೆಷ್ಟು ಹೊಂದ್ಕೊಂಬಿಟ್ಟ ಅಂತಂದ್ರೆ, ಅಮ್ಮನ ಹತ್ರ ಹೋಗೋಣ ಬಾರೋ ಅಂದ್ರೆ ಬರಲ್ಲ ಅಂತಾನೆ. ನಾನು ತಾತ ಅಜ್ಜಿ ಹತ್ರನೇ ಇರ್ತೀನಿ ಅಂತ ಒಂದೇ ಹಠ. ಹಾಗನ್ನ ಹಾಗಂದಿಲ್ಲ, ಅವನಳೋ ರೀತಿ ಆಗಿತ್ತು ಅಷ್ಟೇ. ಅವನಳೋದನ್ನ ನೋಡ್ಲಾರ್ದೆ ಅಪ್ಪ ಅಮ್ಮ ಸ್ವಲ್ಪ ದಿವಸ ನಮ್ಮ ಜೊತೆನೆ ಇರ್ಲಿ, ಊರಿಗೆ ಬರ್ಬೇಕಾ ನಾವು ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಅಂದ್ರೆ ಎಷ್ಟು ದಿವಸ? 4 ದಿವಸ ಕಾವೇರಿ, ಬಂದ್ಬಿಡ್ತಾರೆ. ಇಷ್ಟಕ್ಕೂ ನಾನು ಅವ್ರಿಗೆ ಹೇಳಿದೆ, ಪಾಪನ ಬಿಟ್ಬಿಟ್ಟು ಹೋದ್ರೆ ಕಾವೇರಿ ಸುಮ್ಮನಿರಲ್ಲ, ಅವನ್ನ ಸಮಾಧಾನ ಮಾಡೋದು ಬಹಳ ಕಷ್ಟ ಆಗತ್ತೆ ಅಂತ. ಆದ್ರೂ ಅವ್ರು ಕೇಳಲಿಲ್ಲ ಕಾವೇರಿ. ಸರಿ ಬಿಡಿ, ನಿಮ್ ಕಥೆ ತುಂಬಾ ಚೆನ್ನಾಗಿದೆ ಅಲ್ರಿ. ನನ್ನಂಥವಳೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಪಾಪು ಇಲ್ದೆ 3 ದಿವಸ ಹಲ್ಲು ಕಚ್ಕೊಂಡಿದ್ದೀನಿ. ಆದ್ರೆ ನೀವು ಒಂದೇ ಒಂದ್ ದಿವಸ ಅವನ್ನ ಬಿಟ್ಟಿರೋಕಾಗ್ದೆ ಹೀಗೆ ಕಣ್ಣೀರ್ ಹಾಕ್ತಿದ್ದೀರಲ್ಲ ಮಕ್ಕಳ ಥರ. ಅತ್ತೆ ಮಾವ ನಮ್ಗಿಂತಲೂ ಚೆನ್ನಾಗಿ ಪಾಪನ ನೋಡ್ಕೊಳ್ತಾರೆ. ನೀವು ಹೀಗೆ ಅಳ್ತಾ ಇದ್ರೆ ನಾನೀಗ್ಲೇ ಅತ್ತೆ ಮಾವನಿಗೆ ಫೋನ್ ಮಾಡಿ ತಕ್ಷಣ ಪಾಪನ ಕರ್ಕೊಂಡು ಬನ್ನಿ, ನಿಮ್ಮ ಮಗನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ನಾನು ಅಳ್ತಾ ಇಲ್ಲ ಕಾವೇರಿ, ನನ್ನ ಮಗ ಎಲ್ಲೇ ಇರಲಿ
ಚೆನ್ನಾಗಿದ್ರೆ ಸಾಕು. ಏನ್ರಿ ನಮ್ ಪಾಪು ಅತ್ತೆ ಮಾವನ ಹತ್ರ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಅವನು ನಿಮ್ಮಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ನಮ್ಮ ನೆನಪಿನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಮನಸ್ಸಿನಲ್ಲಿದ್ದಾನೆ. ಕಾವೇರಿ ಸುಮ್ಮನೆ ಇರ್ಲಿ, ನಾಲ್ಕು ದಿನ ಅವನು ಬಿಟ್ಟಿರೋಕ್ಕಾಗಲ್ವ ನಿಮ್ಗೆ? ನಾವಿಬ್ರು ಇಲ್ಲ ಅಂದ್ಮೇಲೆ ಪಾಪು ಖಂಡಿತ ಅಲ್ಲಿರಲ್ಲ, ಬೇಗ ಬಂದ್ಬಿಡ್ತಾನೆ. ಹಲೋ ಸಾಗರ, ನಾನು ನಿನ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ಬಾಬಾ ಪಾಪು ವಿಷಯ ಏನಾದ್ರೂ ಗೊತ್ತಾಯ್ತಾ? ಸಿಗ್ತಾನೆ ಸಾಗರ್, ಖಂಡಿತ ಸಿಗ್ತಾನೆ. ಹೀಗೆ ಎಷ್ಟು ದಿನ ಅನ್ಕೊಂಡು ನಾವು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರೋದು ಬಾಬಾ? ಕಾವೇರಿ ವಿಷಯನ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಎಲ್ಲ ಯೋಚನೆ ಮಾಡಿದ್ದೀನಿ, ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿದ್ದೆ. ನೀನು ಆ ಚಿಂತೆ ಬಿಟ್ಟುಬಿಡು ಸಾಗರ್, ಪೊಲೀಸರಿಂದ ಹಿಡಿದು ಎಲ್ರಿಗೂ ಈ ವಿಷಯ ಹೇಳಿದ್ದೀನಿ. ಅವರು ಈ ಪ್ರಯತ್ನದಲ್ಲಿದ್ದಾರೆ, ನಮ್ಮ ಪಾಪು ಖಂಡಿತ ಸಿಕ್ಕೇ ಸಿಗ್ತಾನೆ ಕಣಯ್ಯ, ನೀನು ಧೈರ್ಯವಾಗಿರು. ಇದೇನು ಧೈರ್ಯನೋ ಮೊಂಡತನನೋ ಮೂರ್ಖತನನೋ ನನಗೆ ಗೊತ್ತಾಗ್ತಾ ಇಲ್ಲ ಬಾಬಾ. ಹೃದಯನ ಕಲ್ಲು ಮಾಡ್ಕೊಂಡಿದ್ದೀನಿ. ಕಾವೇರಿಗೋಸ್ಕರ ಏನ್ ಬಂದ್ರು ನಾನು ಸಹಿಸ್ಕೋತೀನಿ ಬಾ. ಗುಡ್, ದಟ್ಸ್ ದ ಸ್ಪಿರಿಟ್. ನಮಸ್ಕಾರ. ನಮಸ್ಕಾರ. ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ನಿಮ್ಗೆ ಯಾವ ಮಗು ಬೇಕೋ ಆ ಮಗು ಆರಿಸ್ಕೊಳ್ಳಿ. ಹೋಗಿ ನೋಡಿ ಪ್ರಿಯ. ಯಾವ ತರ ಮಗು ಬೇಕು ಅಂತ ಅಳ್ಬೇಡ, ಅಳ್ಬೇಡ ಹೇಳು, ಹೇಳು. ನಿನ್ ಮಗನ್ ನೋಡ್ಬೇಕಾ? ಮಗು ನಿನ್ನ ನೋಡ್ಬೇಕಾ? ನೋಡಿ ನಗಬೇಕು. ನೀನು ಕೈ ಚಾಚಿ ಕರೆದಾಗ ಓಡ್ ಬಂದು ನಿನ್ನ ತಪ್ಕೋಬೇಕು. ಅಮ್ಮ ಅವ್ರೇ, ಏನ್ ಸಂತನಮ್ಮ? ದೋಬಿ ಬಂದಿದ್ದಾನೆ, ಮೈಲ್ಗೆ ಬಟ್ಟೆ ಏನಾದ್ರೂ ಇದ್ರೆ ಅದನ್ನು ನನ್ನೇ ಕೇಳ್ಬೇಕಾ? ಇದ್ರೆ ನೀವೇ ನೋಡ್ ಹಾಕಿದ್ರೆ? ಎಲ್ಲ ಹಾಕಿದೀನಿ ಅಮ್ಮವ್ರೇ, ಯಜಮಾನ್ರು ಊರಿಂದ ತಂದ ಚಿಕ್ಕ ಸೂಟ್ ಕೇಸ್ ಅಲ್ಲಿ ಪಾಪ ಬಟ್ಟೆ ಏನಾದ್ರು ಇದ್ರೆ ಅದನ್ನು ಹಾಕೋಣ ಅಂತ. ಸರಿ ಬನ್ನಿ. ಅಯ್ಯೋ ರಾಮನೇ, ಏನ್ರಮ್ಮ ಇದು? ಪೆಟ್ಟಿಗೆ ತೆಗೆದ ಹಾಗೆ ಕಾಣಿಸ್ತಾ ಇಲ್ವೇ? ಇಟ್ಟಿದ್ದೆಲ್ಲ ಇಟ್ಟ ಹಾಗೆ ಇದೆ ಅಲ್ಲ, ಪಾಪನ್ ಮಾತ್ರ ಬಿಟ್ಟು ಬಟ್ಟೆಗಳಷ್ಟನ್ನೇ ತಗೊಂಡ್ ಬರ್ತಾರಿಯೇ. ಹೋಗ್ಲಿ ಬಿಡಿ, ಬಟ್ಟೆಗಳು ಇಷ್ಟೇಪ್ಪ ಇರೋದು, ನೀನು ಹೋಗು ಅಂತ ಅಗಸನಿಗೆ ಹೇಳ್ಬಿಡ್ತೀನಿ. ನಾನು ಪಾಪನ ಅರ್ಜೆಂಟ್ ಆಗಿ ನೋಡ್ಬೇಕು, ನಡೀರಿ ಊರ್ಗೆ ಹೋಗೋಣ. ಕಾವೇರಿ ಇಲ್ಲ ರೀ, ನನ್ ಪಾಪನ ನೋಡ್ಲೇಬೇಕು ಈಗ್ಲೇ, ಈ ಕ್ಷಣನೇ. ನಡೀರಿ ಮಂಗ್ಳೂರ್ಗೆ ಹೋಗೋಣ. ಇಲ್ಲ ರೀ, ನನ್ಗ್ಯಾಕೋ ಅನುಮಾನ ಬರ್ತಾ ಇದೆ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ನ ಪಾಪನ ನೋಡ್ಬೇಕು, ನನ್ನ ಪಾಪನ ನೋಡ್ಬೇಕು. ಕಾವೇರಿ ಏನ್ ಮಾತಾಡ್ತಾ ಇದೀಯ, ಯಾಕೆ ಅನುಮಾನ ನಿಮ್ಗೆ? ನಮ್ಮ ಪಾಪಗೆ ಏನಾಯ್ತು ನಿಜ ಹೇಳ್ರಿ. ನಿಮ್ಮಲ್ಲಿ ನೀವೇ ಏನೋ ಮುಚ್ಚಿಡ್ತಿದ್ದೀರ, ಸುಳ್ಳು ಹೇಳ್ತಾ ಇದ್ದೀರ. ಅಂತಹದ್ದೇನು ಇಲ್ಲ ಕಾವೇರಿ, ಐ ಆಮ್ ಆಲ್ ರೈಟ್, ರಿಯಲಿ ಆಮ್ ಆಲ್ ರೈಟ್. ಅದೆಲ್ಲ ನನಗೆ ಗೊತ್ತಿಲ್ಲ, ನನ್ನ ಪಾಪನ ಅರ್ಜೆಂಟ್ ಆಗಿ ನೋಡ್ಬೇಕು. ಬೇರೆ ಮಾತು ಬೇಡ, ನಡೀರಿ ಹೋಗೋಣ. ಕಾವೇರಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ನನಗೆ ಕಾಲೇಜು ಎಕ್ಸಾಮು ಎಲ್ಲ. ನಮ್ಮ ಪಾಪಗಿಂತ ನಿಮ್ ಕಾಲೇಜ್ ಹೆಚ್ಚಾಯ್ತು ಅಂದ್ರೆ ನಿಮ್ಗೆ? ದಯವಿಟ್ಟು ಹಠ ಮಾಡಬೇಡ ನೋಡು, ನಿನ್ನ ಆರೋಗ್ಯ ಚೆನ್ನಾಗಿದೆ. ಈ ಪರಿಸ್ಥಿತಿಲಿ ಡಾಕ್ಟರ್ ನಿನ್ನ ಹೊರಗಡೆ ಹೋಗಬೇಡ ಅಂತ ಹೇಳಿದ. ಅದೆಲ್ಲ ನಂಗೆ ಗೊತ್ತಿಲ್ಲ, ಪಾಪ ನೋಡ್ಬೇಕು. ಹಲೋ ಸಾಗರ್, ನಾನು ನೋಡು, ಡಾಕ್ಟ್ರೇ ಬಂದ್ರು. ಬನ್ನಿ ಡಾಕ್ಟ್ರೇ, ಒಳ್ಳೆ ಸಮಯಕ್ಕೆ ಬಂದ್ರಿ. ನೋಡಿ, ಕಾವೇರಿ ಚಿಕ್ಕ ಹುಡುಗಿ ತರ ಹಠ ಮಾಡ್ತಿದ್ದಾಳೆ, ಇವಳಿರೋ ಸ್ಥಿತಿಲಿ ಇವಳು ಮಂಗ್ಳೂರ್ ಹೋಗ್ತಾಳಂತೆ. ವೆರಿ ಗುಡ್, ವೆರಿ ಗುಡ್. ಧಾರಾಳವಾಗಿ ಹೋಗ್ಬಿಟ್ಟು ಬರ್ಬೋದು, ವಾತಾವರಣ ಬದಲಾವಣೆ ಆದ್ರೆ ಕಾವೇರಿಗೂ ಒಳ್ಳೇದಾಗುತ್ತೆ. ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ, ಪ್ರಯಾಣ ಮಾಡಬಾರ್ದು ಅಂತ ನೀವೇ ಹೇಳಿದ್ರಿ. ಹೇಳಿದ್ದೆ, ಈಗ ನಾನೇ ಹೇಳ್ತಾ ಇದ್ದೀನಿ.
ಕಾವೇರಿ ನಿಶ್ಚಿಂತಿಯಾಗಿ ಹೋಗಿ ಬರಬಹುದು. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಕೇಳಿದ್ರ ಕೇಳಿದ್ರ ಡಾಕ್ಟರ್ ಹೇಳಿದ್ದಿಲ್ಲ ನಡೀರಿ ಹೋಗೋಣ. ಅವ್ರು ಕೊಟ್ಟ ಮೆಡಿಸನ್ ಎಲ್ಲ ನಾನು ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ನನ್ಗೆ ಯಾವ ರೋಗನೂ ಇಲ್ಲ. ನನ್ ಪಾಪ ನೋಡ್ಬೇಕು, ಅದೊಂದೇ ರೋಗ ನಂಗೆ. ಆ ರೋಗದ ಮುಂದೆ ಕಾವೇರಿ ಮೈನಲ್ಲಿರೋ ರೋಗ ಏನೇನೂ ಇಲ್ಲ. ಮಿಸ್ಟರ್ ಸಾಗರ್, ಕಾವೇರಿನ ಕರ್ಕೊಂಡು ಹೋಗಿ ತೋರಿಸಿ ಮಗುನ. ಇನ್ನು ಏನ್ರಿ ಯೋಚನೆ ಮಾಡ್ತಿದ್ದೀರಾ, ನಡೀರಿ ಹೋಗೋಣ. ಪ್ಲೀಸ್ ಸಾಗರ್, ಕಮ್ ಆನ್ ಪ್ಲೀಸ್. ಯೆಸ್ ಸರಿ, ಡಾಕ್ಟರ್ ಹೇಳಾಯ್ತಲ್ಲ ನೀನು ಹೋಗಿ ರೆಡಿ ಆಗು, ನಾನು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ತೀನಿ. ಡಾಕ್ಟ್ರೇ, ಎಂತ ಕೆಲಸ ಮಾಡಿಬಿಟ್ರಿ ನೀವು. ಮಿಸ್ಟರ್ ಸಾಗರ್, ನಾನು ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗ ಕಾವೇರಿನ ಮಂಗಳೂರು ಕರ್ಕೊಂಡು ಹೋಗಿ. ಅಲ್ಲಿ ಹೋದ್ರೆ ನಿಮ್ ತಂದೆ ತಾಯಿ ಅಕ್ಕ ಭಾವ ಎಲ್ಲರೂ ಸೇರಿ ನಿಜಾಂಶ ಏನು ಅನ್ನೋದನ್ನ ಆಕೆಗೆ ಹೇಳ್ಬಹುದು. ನೋಡಿ, ನನ್ನ ಮಾತು ಕೇಳಿ, ಇಲ್ಲೇ ಇದ್ರೆ ಈ ಪರಿಸ್ಥಿತಿನಲ್ಲಿ ಆಕೆನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಐ ಡೋಂಟ್ ನೋ ಡಾಕ್ಟರ್, ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತದೆ. ನೋಡಿ, ಈ ಚಿಂತೆಯಲ್ಲಿ ಈ ಅನುಮಾನದಲ್ಲಿ ಆಕೆ ಇಲ್ಲಿದ್ರೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಹಾರ್ಟ್ಗೆ ತೊಂದರೆ ಆಗಬಹುದು. ಯೋಚನೆ ಮಾಡಿ ನೋಡಿ, ಆ ಕಷ್ಟ ನೀವು ತಾನೇ ಅನುಭವಿಸೋದು. ಮಿಸ್ಟರ್ ಸಾಗರ್, ದಿಸ್ ಇಸ್ ನಾಟ್ ಮೈ ಡಿಸಿಷನ್, ಇದು ನನ್ನ ಅಡ್ವೈಸ್. ಪ್ಲೀಸ್. ಹಲೋ ಬಾಬಾ, ನಾನು ಸಾಗರ್ ಮಾತಾಡ್ತಾ ಇದ್ದೀನಿ. ಏನ್ ಸಾಗರ್, ಏನ್ ಸಮಾಚಾರ? ಕಾವೇರಿನ ಕರ್ಕೊಂಡು ಈಗಲೇ ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ, ತುಂಬಾ ಅರ್ಜೆಂಟ್. ಬೇಡ ಸಾಗರ್, ಬೇಡ, ಕಾವೇರಿಗೆ ವಿಷಯ ಗೊತ್ತಾದ್ರೆ ತುಂಬಾ ಡೇಂಜರ್. ಬಾಬಾ, ಕಾವೇರಿಗೆ ನಮ್ಮ ಎಲ್ಲರ ಮೇಲೂ ಅನುಮಾನ ಬಂದ್ಬಿಟ್ಟಿದೆ. ಡಾಕ್ಟರ್ನ ಕೇಳಿದೆ, ಈ ಮಗು ವಿಷಯನ ಮುಚ್ಚಿಡೋದು ಒಳ್ಳೇದಲ್ಲ, ನಿಜ ಹೇಳ್ಬಿಡು ಅಂತ ಹೇಳಿದ್ರು. ಸಾಗರ್, ಹೇಗಾದ್ರೂ ಮಾಡಿ, ಒಂದೆರಡು ದಿವಸ ಸಮಾಧಾನ ಮಾಡು. ಪಾಪು ಸಿಕ್ಕೇ ಸಿಗ್ತಾನೆ ನಂಬಿಕೆ ನನಗಿದೆ. ಎರಡು ದಿವಸ ಅಲ್ಲ, ಇನ್ನು ಎರಡು ನಿಮಿಷನೂ ನಾನು ಕಾವೇರಿನ ತಡೆಯೋದು ತುಂಬಾ ಕಷ್ಟ. ನಾವು ಈಗಲೇ ಬರ್ತಾ ಇದೀವಿ ಬಾಬಾ. ಹಲೋ ಹಲೋ ಸಾಗರ್, ಏನ್ರಿ ಹೇಳ್ದ, ಏನ್ರಿ ಹೇಳ್ದ ಸಾಗರ್? ಕಾವೇರಿನ ಕರ್ಕೊಂಡು ಮಂಗಳೂರಿಗೆ ಬರ್ತಾನಂತೆ. ಏನು ಕಾವೇರಿ ಮಂಗಳೂರಿಗೆ ಬರ್ತಿದ್ದಾಳ? ಏನ್ರಿ ಗೊತ್ತಾಯ್ತು, ಬನ್ನಿ. ಕಾವೇರಿ, ಏನ್ ತಾತ ನೀನು, ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ಸ್ಟೇಷನ್ ಕಾರ್ ತರ್ತಿದ್ದೆ. ಅಲ್ಲಮ್ಮ, ಯಾರಿಗೂ ಹೇಳದೆ ಕೇಳದೆ ಬಂದ್ ಬಿಡ್ಬೇಕು ಅಂತ ಹೀಗ್ ಮಾಡಿದೆ ನೋಡು. ಪ್ರಯಾಣ ಎಲ್ಲ ಚೆನ್ನಾಗಿತ್ತಲ್ಲ? ಬಹಳ ಚೆನ್ನಾಗಿ, ಏನು ತೊಂದರೆ ಆಗ್ಲಿಲ್ಲ, ದೇವರ ದರ್ಶನ ಚೆನ್ನಾಗಾಯ್ತು. ಅಂದಾಗೆ ನೀವೆಲ್ಲ ಹೊರಟು ನಿಂತಿರೋ ಹಾಗಿದೆ. ಮಂಗ್ಳೂರ್ ಹೋಗ್ತಾ ಇದೀವಿ. ಯಾಕೆ? ಅತ್ತೆ ಮಾವ ಮದ್ವೆ ಹೋದವರು ಅಲ್ಲೇ ಇದಾರೆ, ನಿಮ್ ಮರಿ ಮೊಮ್ಮಗನು ಅಲ್ಲೇ ಇದ್ದಾನೆ, ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಏನಮ್ಮ ಇದು, ನನ್ ಮರಿ ಮಗುಗೆ ನನ್ನ ಆಸ್ತಿ, ನನ್ನ FD ಎಲ್ಲ ಕೊಡ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡು ತೀರ್ಥಯಾತ್ರೆ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ಈಗ ಮಗು ಇಲ್ಲ ಅಂದ್ರೆ ನನಗೆ ಹೇಗಾಗಬೇಕು ಹೇಳು? ಅಳಿಯಂದ್ರೆ ಈಗಲೇ ಫೋನ್ ಮಾಡಿ ಮಗುನ ಕರೆಸಿಬಿಡಿ. ಸರಿ ತಾತ, ನಾನು ಈಗ ಫೋನ್ ಮಾಡಿ ಬರ್ತೀನಿ. ಸ್ವಲ್ಪ ಸುಮ್ಮನಿರಿ ತಾತ, ನೀವು ನಮ್ಮ ಜೊತೆ ಬಂದ್ಬಿಡಿ, ಪಾಪನ ಅಲ್ಲೇ ನೋಡ್ಬೋದಲ್ಲ. ಅಲ್ಲಮ್ಮ, ನಾನು ಈಗ ತಾನೇ ಪ್ರಯಾಣ ಮುಗಿಸಿ ಬಂದಿದ್ದೀನಿ, ನನಗೇನು ನಿಮ್ಮ ಹಾಗೆ ಚಿಕ್ಕ ವಯಸ್ಸೆ, ಮುದುಕ ಕಣಮ್ಮ ನಾನು, ನನ್ನಿಂದ ಸಾಧ್ಯವಿಲ್ಲ. ಕಾವೇರಿ, ಅವ್ರಿಗೆ ಯಾಕೆ ಸುಮ್ಮನೆ ಕಷ್ಟ ಕೊಡ್ತೀಯಾ? ಅವ್ರು ಹೇಳ್ತಾರದು ಕರೆಕ್ಟ್. ತಾತ, ನೀವು ರೆಸ್ಟ್ ತಗೊಳ್ಳಿ, ನಾನು ಫೋನ್ ಮಾಡ್ಬರ್ತೀನಿ. ಪಾಪು ಸಂಜೆ ಒಳಗಡೆ ಇಲ್ಲಿರ್ಬೇಕು, ತಿಳಿತಾ? ಸಾಗರ್, ಸಾಗರ್, ನನ್ನ ಮರಿಮಗನ್ನ ಸಂಜೆ ಒಳಗೆ ಕರೆಸ್ತೀನಿ ಅಂತ ಹೇಳಿದ್ದೆ, ರಾತ್ರಿ ಆದ್ರೂ ಇನ್ನೂ ಬಂದೇ ಇಲ್ಲ. ಕಾವೇರಿ ಒಂದೇ ಸಮನೆ ಅಳ್ತಾ ಇದ್ದಾಳೆ. ಇಲ್ಲ ತಾತ, ಫೋನ್ ಮಾಡಿದ್ದೆ, ಏನೋ ತೊಂದರೆ ಆಗಿದೆ, ಇನ್ನೊಂದು ಎರಡು ದಿವಸದಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ನೀನ್ ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದೀಯ. ಚೇಚೆ, ಹಾಗೆಲ್ಲ ಏನೂ ಇಲ್ಲ ತಾತ. ನೀನ್ ಹಾಗೇನಿಲ್ಲ ಅಂದ್ರೆ, ನಿನ್ನ ಮುಖ, ನಿನ್ನ ಮಾತು, ನಿನ್ನ ನಡವಳಿಕೆ ನಿಜ ಹೇಳ್ತಾ ಇದೆ. ನಮ್ ಪಾಪುಗೇನಾದ್ರೂ ಬಿಡ್ತು ನೀ ತಾತ. ಪಾಪು ಎಲ್ಲೇ ಇದ್ರು ನೂರು ವರ್ಷ ಚೆನ್ನಾಗಿರ್ಬೇಕು. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಸಾಗರ್. ತಾತ, ಇಷ್ಟು ದಿವಸ ಯಾರ ಹತ್ರನೂ ಹೇಳೋಕಾಗ್ದೆ ನನ್ನಲ್ಲೇ ನುಂಗ್ಕೊಂಡು ಒದ್ದಾಡ್ತಾ ಇದ್ದೆ. ಇವತ್ತು ನಾನು ನಿಮ್ಮ ಹತ್ರ ಹೇಳ್ತೀನಿ, ಆದರೆ ನೀವು ನನಗೊಂದು ಮಾತು ಕೊಡಬೇಕು. ಏನಂತ? ಯಾವುದೇ ಕಾರಣಕ್ಕೂ ನನ್ನ ಕಾವೇರಿಗೆ ವಿಷಯ ಗೊತ್ತಾಗಬಾರ್ದು. ಸರಿ, ಏನದು ಹೇಳು. ನಾನು ಮಂಗಳೂರಿಗೆ ಮದುವೆಗೆ ಅಂತ ಹೋದಾಗ ಪಾಪು ತಪ್ಪಿಸ್ಕೊಂಡ್ಬಿಟ್ಟ, ಇದುವರೆಗೂ ಸಿಕ್ಕೇ ಇಲ್ಲ. ಈ ವಿಷಯನ ಕಾವೇರಿಗೆ ತಿಳಿಸೋಣ ಅಂದ್ರೆ ಅವಳು ಹಾರ್ಟ್ ಪೇಷಂಟ್. ಕಾವೇರಿ ಹಾರ್ಟ್ ಪೇಷಂಟ, ಅವಳು ಅಲ್ಪಾಯುಷನ. ಆಹಾ,
ಮಲಗಿದ್ಯಾ? ತಾತ ತಾತ ಹೇಳು, ಹಾಲು ಕುಡಿ ಹೇಳು ತಾತ. ತಾತ ತಾತ ದೇವು ಬಂದಾಗಿ ಆಟಾದ ಮೇಲೆ ವೇಷ ಬಿಚ್ಚಿ ಹೋಗಲು ದೂರಾಗಿ ಹೋಗಬೇಕು ಬಂದೋರಿಲ್ಲ ನಿರಂತರ ನಿಂತೋರಿಲ್ಲ ಹೋದೋರು ಎಂದು ಪುಣ್ಯವಂತರು ಮೇಲೆ ನಿಂತ ಒಬ್ಬ ಸೂತ್ರಧಾರ ಚದುರಂಗ ಆಡುವ ನೋಡು ನಮ್ಮ ಬಾಳಲಿಂದು ಏನಾಗಲಿ ಧೈರ್ಯ ನಮ್ಮಲ್ಲಿರಿ ಬಿರುಗಾಳಿ ಬೀಸಲಿ ನೌಕೆ ದಾರಿ ತಪ್ಪದಿಂದು ಈ ಕಣ್ಣ ನೀರು ನನ್ನ ಮನದೆ ರಕ್ತ ಸುರಿಸಿದೆ ನನ್ನೆದೆಯ ದುಃಖವನ್ನು ಯಾರಲ್ಲಿ ಕೇಳಲಿ ಎಲ್ಲೋ ಯಾರೋ ಹೇಗೋ ಬಾಳಿನಲ್ಲಿ ಬಂದೆವು ಒಂದಾಗಿ ಆಟಾದ ಬೆಚ್ಚಿ ಹೋಗಲು ದೂರಾಗಿ ಹೋಗಬೇಕು ಬಂದೋರಿಲ್ಲ ನಿರಂತರ ನಿಂತೋರಿಲ್ಲ ಹೋದೋರು ಎಂದು ಪುಣ್ಯವಂತರು ಎಲ್ಲೋ ಯಾರೋ ಹೇಗೆ ಬಾಳಿನಲ್ಲಿ ಬಂದೆವು ಒಂದಾಗಿ ಆಟಾದ ಸಾಗರ ಸಾಗರ್ ಬಾಬಾ ನೀವೆಲ್ಲ ಯಾಕೆ ಬಂದ್ಬಿಟ್ರಿ ಈಗ್ರಿ ಇಲ್ಲಿಗೆ ಬಂದಿದ್ದಾಗ ತೀರ್ಕೊಂಡ್ ಬಿಟ್ರು ಅಂತ ಸುದ್ದಿ ಬಂತು ಅದಕ್ಕೆ ಬಂದ್ರಿ ಕರು ಬಾಬಾ ಪಾಪು ಸಿಕ್ಕದ ಪಾಪು ಎಲ್ಲಿ ಇನ್ನೂ ಸಿಗ್ಲಿಲ್ಲ ಸಾಗರ್ ಪಾಪು ಸಿಕ್ತೆ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ ಇಷ್ಟು ದಿವಸ ಪಾಪು ಅಪ್ಪ ಅಮ್ಮನ ಜೊತೆ ಬರ್ತಾನೆ ಅಂತ ಸುಳ್ಳು ಹೇಳಿ ನಾನು ಕಾವೇರಿಗೆ ಸಮಾಧಾನ ಮಾಡಿದ್ದೆ ಈಗ ನಾನೇನು ಅಂತ ಹೇಳಿ ಸತ್ಯ ಗೊತ್ತಾದ್ರೆ ಅವ್ರು ಖಂಡಿತ ಜೀವಿತ ಉಳಿಯೋದಿಲ್ಲ ಖಂಡಿತ ಉಳಿಯೋದಿಲ್ಲ ಅವರು ದಯವಿಟ್ಟು ನನ್ನ ಕ್ಷಮಿಸು ಕಲೆ ನಾನು ಮಂಗಳೂರು ಹೋಗಿದ್ದಾಗ ಪಾಪು ತಪ್ಪಿಸ್ಕೊಂಡ್ಬಿಟ್ಟ ಅವನಿದವರೆಗೂ ಸಿಕ್ಕೇ ಇಲ್ಲ ಇಲ್ಲ
ರಸ್ತೆ ಇರೋದು ಜೀಪ್ ಕಾರ ಓಡಾಡೋದಕ್ಕೆ ಮಕ್ಕಳು ಆಟ ಆಡೋದಕ್ಕಲ್ಲ ಹಿಡಿಯಲಿಕ್ಕೆ ಹೋದಾಗ ನಮಗೆ ದೋಣಿಯಲ್ಲಿ ಸಿಕ್ಕಿತು, ಅದು ಹೇಗೆ ನಿಮ್ಮದಾಗುತ್ತೆ? ಈ ಮಗು ಹೇಗೆ ತಪ್ಪಿಸಿಕೊಂಡಿತು? ನನ್ನ ಮಗು ನನ್ನ ಹತ್ರ ಇದೆ, ಈ ಮಗು ನಂದೆ. ಏನ್ರಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಅವಳಿಗೆ ಹೇಳಿ ಈ ಮಗು. ನೀನು ಹೋಗು, ಕಾರಲ್ಲಿ ಕೂತ್ಕೊ, ಬರ್ತೀನಿ. ನಿಮ್ಮ ಅಮ್ಮ ಬಂದಿದ್ದೀನಿ ನೋಡು. ಬೇಡ. ಅಲ್ಲ ಮಾರಾಯರೆ, ಮಗುವನ್ನು ಎಲ್ಲಿ ಬಿಟ್ಟಿದ್ದನ್ನು ನಾವು ಕೇಳಿದ್ದು ತಪ್ಪ, ಅವರು ಯಾಕೆ ಹಾಗೆ ಮಾತಾಡ್ತಾರೆ? ನೋಡಿ, ದಯವಿಟ್ಟು ಅವಳನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ. ಆ ಮಗು ನಮ್ಗೆ ಬೇಕು. ಆಕೆ ನನ್ನ ಹೆಂಡತಿ, ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟ್ರು. ನಮ್ಮ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆಯಿಂದ ಅವಳಿಗೆ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಆವತ್ತಿಂದ ಅವಳು ನಿರ್ಜೀವ ವಸ್ತುವಾಗ್ಬಿಟ್ಲು. ಆದರೆ ಈ ಮಗು ಸಿಕ್ಕಿದ ತಕ್ಷಣ ನೋಡಿ ಹೇಗೆ ಹೇಗೆ ಅವಳಿಗೆ ಜೀವ ಬಂದಾಗ ಆಗಿದೆ. ತಾಯ್ತನ ಅವಳ ಲುಕ್ಕಿ ಹರಿತಾ ಇದೆ. ಮಾತಾಡದೆ ಇದ್ದವಳು ನೋಡಿ ಹೇಗೆ ಮಾತಾಡ್ತಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಆ ಮಗು. ನೋಡಿ, ನಾನು ನಿಮಗೆ ಎಷ್ಟು ಹಣ ಕೇಳಿದ್ರು ಕೊಡ್ತೀನಿ. ದಯವಿಟ್ಟು ಆ ಮಗು ನಮ್ಗೆ ಕೊಟ್ಟುಬಿಡಿ. ನಾವು ಕರ್ಕೊಂಡು ಹೋಗಿ ಪೇಪರ್ನಲ್ಲಿ ಹಾಕ್ಸಿ ಅದ್ರ ತಂದೆ ತಾಯಿ ಯಾರು ಅಂತ ತಿಳ್ಕೊಂಡು ಅವ್ರ ಒಪ್ಪಿಗೆನೂ ಪಡೆದು ಅಮೆರಿಕಾ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ನಾವು $1,00,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀವಿ. ಪ್ಲೀಸ್, ಇಲ್ಲ ಅನ್ಬೇಡಿ. ಬೇಡ ಮಾರಾಯರೆ, ನಿಮ್ಮ ಹಣ ಒಂದೂ ಬೇಡ. ಮಗುಗೆ ಒಂದು ಒಳ್ಳೆ ದಾರಿ ತೋರಿಸಿದ್ರೆ ಸಾಕು, ನಿಮಗೂ ಪುಣ್ಯ ಬರುವುದು, ನಮಗೂ ಪುಣ್ಯ ಬರುವುದು. ಪಾಪ ನೋಡಿದ್ರ ಎಷ್ಟು ಚೆನ್ನಾಗಿದ್ದಾನಲ್ಲ. ನನಗೆ ಮಾತು ಬಂದ್ಬಿಡ್ತೇನೆ, ಮಾತು ಬಂದ್ಬಿಡ್ತು. ನನ್ನ ಅಮ್ಮ ಅಲ್ಲ ಕರ್ತಾನೆ, ನಾನು ಇಷ್ಟಪಟ್ಟಿದ್ದೆಲ್ಲ ಸಿಕ್ಬಿಡ್ತು. ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ನೀನು ಸಂತೋಷವಾಗಿದ್ರೆ ನನಗೆ ಅದಷ್ಟೇ ಸಾಕು. ಹೋಗೋಣ.
ತಾನಿ ಬಂದೆ ಹರಿಶಾನಿ ತಂದೆ ನಮಗೆ ಕಣ್ಣಾರೆಯು ದೈವದ ಕರುಣೆಯು ನಮಗೆ ನೀ ದೊರಕಿದೆ ಮಮತೆಯ ಸರಿಗಮ ಹೃದಯದೆ ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ, ಆದ್ರೆ ಕೇಸು ದಿನೇ ದಿನೇ ಕಾಂಪ್ಲಿಕೇಟ್ ಆಗ್ತಾ ಇದೆ. ಕೊನೆಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಲೇಬೇಕಾಗುತ್ತೆ. ನೋಡಿ, ದೇಹದ ರೋಗಕ್ಕಿಂತ ಈಕೆಗೆ ಮನೋರೋಗ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ. ಆದ್ರೆ ನಿಮ್ ಮಗುನ ಎಲ್ಲೇ ಆದ್ರೂ ಹುಡುಕ್ಸಿ ಕರೆಸಿದ್ರೆ ಪೇಷಂಟ್ ಉಳಿಬೇಕು. ಡಾಕ್ಟರ್, ಹೌದು ಸರ್, ಡಾಕ್ಟರ್ ಹೇಳ್ದಾಗೇನೆ ಕಾವೇರಿ ಉಳಿಬೇಕು ಅನ್ನೋ ಹಾಗಿದ್ರೆ ಪಾಪು ಎಲ್ಲಿದ್ರೂ ಹುಡುಕ್ಸ್ಬೇಕಾಗುತ್ತೆ. ಡಾಕ್ಟರ್, ಪಾಪು ನನ್ನ ನೀಲ್. ಡೋಂಟ್ ವರಿ ಸಾಗರ್, ನಾನು ನಿನ್ನ ನಂಬಿ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಅದು ನಿನ್ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಕಣಪ್ಪ. ನಮ್ಮ ಮನೆ ಬಂಗಾರದ ಲಕ್ಷ್ಮಿನ ಸಾಯಿಸ್ಬೇಡ ಕಣಪ್ಪ. ನಮ್ಮ ಮಗನ್ನ ನಮ್ಮಿಂದ ನಮ್ಮ ಮನೆಯಿಂದ ದೂರ ಮಾಡ್ಬೇಡ ಕಣಯ್ಯ. ನಮ್ಮನ್ನ ಕೈ ಬಿಡಬೇಡ ತಂದೆ. ಮಾಧವ ಶಾಸ್ತ್ರಿಗಳೇ, ಏನಿದು? ತಿರುಪತಿ ತಿಮ್ಮಪ್ಪನ ಪ್ರಸಾದ ರಾಯರೇ. ಸಾಗರ, ತಿರುಪತಿಯಿಂದ ವೆಂಕಣ್ಣ ಪ್ರಸಾದ ಕಳಿಸಿ ಅಂತ ತಗೋ. ಬಾರೋ ಬಾರೋ, ನಂಗೋಸ್ಕರ ಬಾರೋ. ವೆಂಕಣ್ಣ ನೀನಿದೀಯಾ ಅಂತ ನಿರೂಪಿಸ್ಬಿಟ್ಟಿ ಕಣಯ್ಯ. ಲೋ ಸಾಗರ, ನಮ್ ಪಾಪು ನೋಡು, ನಮ್ ಪಾಪು ಫೋಟೋ ನೋಡು. ಕಾವೇರಿ, ಕಾವೇರಿ, ನಮ್ ಪಾಪು ಸಿಕ್ಬಿಟ್ಟ. ಕಾವೇರಿ, 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 ನಮ್ ಪಾಪು ಸಿಕ್ಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ನೋಡು. ಇಲ್ಲಿ ಪೇಪರ್ ಕೊಡಿ. ಇಲ್ಲಿ ವಿದೇಶದಲ್ಲಿ ವಾಸಿಸುತ್ತಿರುವ ಡಾಕ್ಟರ್ ಹರ್ಷವರ್ಧನ್ ಮತ್ತು ಅವರ ಪತ್ನಿ ಮಿಸಸ್ ಹರ್ಷವರ್ಧನ್ ಅವರಿಗೆ ದೊರಕಿರುವ ಮಗುವಿನ ಭಾವಚಿತ್ರದೊಂದಿಗೆ ಈ ಜಾಹೀರಾತು ನೀಡಲಾಗಿದೆ. ಮಗುವಿನ ತಂದೆ ತಾಯಿ ಪೋಷಕರೇನಾದರೂ ಇದ್ದರೆ ದಿನಾಂಕ 19/4/96 ಒಳಗೆ ಈ ಕೆಳಗಿನ ವಿಳಾಸದಲ್ಲಿ ಸಂಪರ್ಕಿಸತಕ್ಕದ್ದು. ಈ ಡಾಕ್ಟರ್ ದಂಪತಿಗಳು ಅದೇ ದಿನ ಸಾಯಂಕಾಲ 4:45 ಬೆಂಗಳೂರಿನಿಂದ ಮುಂಬೈ ಮಾರ್ಗವಾಗಿ ಅಮೆರಿಕಕ್ಕೆ ಹೊರಡಲಿದ್ದಾರೆ. ಆದ್ದರಿಂದ ದಯವಿಟ್ಟು ಮಗುವಿಗೆ ಸಂಬಂಧಪಟ್ಟವರು ಮೇಲೆ ತಿಳಿಸಿದ ದಿನಾಂಕದೊಳಗೆ
ಇವರನ್ನು ಸಂಪರ್ಕಿಸತಕ್ಕದ್ದು ಡಾಕ್ಟರ್ ಹರ್ಷವರ್ಧನ್, ಡಾಕ್ಟರ್ ಪ್ರಿಯದರ್ಶಿನಿ. 19 ಅಂದ್ರೆ ಇವತ್ತೇ. ಅಯ್ಯೋ, ಫ್ಲೈಟ್ ಹೊರಡಕ್ಕೆ 4 ಗಂಟೆ. ಹೌದು, ನೋ ನೋ, ಈ ಕಂಡೀಷನ್ ಅಲ್ಲಿ ನೀವು ಹೋಗ್ಬಾರ್ದಮ್ಮ. ನನ್ಗೇನು ಆಗಿಲ್ಲ, ನನ್ನ ಪಾಪ ನೋಡ್ಬೇಕ್ರಿ, ಕರ್ಕೊಂಡು ಹೋಗಿ. ಸಾಕ, ಇನ್ ತಡ ಮಾಡ್ಬೇಡ, ಕಾವೇರಿ ಕರ್ಕೊಂಡು ಬೇಗ ಹೊರಡು. ಫ್ಲೈಟ್ ಹೊರಡಕ್ಕೆ 30 ನಿಮಿಷ ಇದೆ, 10 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ. ಆಶ್ಚರ್ಯ, ಇಟ್ಸ್ ಎ ಮೆಡಿಕಲ್ ವಂಡರ್. ಎಸ್ ಎಸ್, ಗಾಡ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ವಂಡರ್. ಈಸ್ ಎ ವಂಡರ್ ಮ್ಯಾನ್. ಯಾ Traveling by IC-396 to Mumbai are requested to pass through security check and wait for the departure call. Thank you. ಕಾವೇರಿ ಕರ್ಕೊಂಡು ಹೋಗಿ, ಬೇಗ ಏರ್ಪೋರ್ಟ್ ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್, ಏನಾಯ್ತು? ಆಕ್ಸಿಡೆಂಟ್ ಆಯ್ತು, ಅರ್ಜೆಂಟ್ ಆಗಿ ಏರ್ಪೋರ್ಟ್ ಹೋಗ್ಬೇಕು. ಒಂದು ಲಿಫ್ಟ್ ಕೊಡ್ತೀರಾ? ಹೌದಾ, ಬನ್ನಿ. ಥ್ಯಾಂಕ್ ಯು ಸರ್. ಬಾ ಮಾಮ, ನೀವು ಸಾಗರ ಹಾಸ್ಪಿಟಲ್ ಕರ್ಕೊಂಡು Attention please, IC-396 to Mumbai is ready for departure. Passengers are requested to board the flight. Thank you. ಸ್ವಲ್ಪ ಅರ್ಜೆಂಟ್ ಇದೆ, ಬಿಡಿ. ಎಲ್ಲಿ ಬೋರ್ಡಿಂಗ್ ಕಾರ್ಡ್? ದಯವಿಟ್ಟು ನನ್ನನ್ನು ತಡಿಬೇಡಿ, ನಾನು ನನ್ನ ಮಗನ ನೋಡ್ಬೇಕು. ನನ್ನ ಮಗನ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ. ಹೌದು ಸರ್, ತಡಿಬೇಡಿ. ರೀ ಮಿಸ್ಟರ್, ಕಾರ್ಡ್ ಇದೆ, ಬಿಡ. ಕಾರ್ಡ್ ಅಂತ ಹೋಗಿ ನೋಡ್ಬೇಕು. ಬಿಡಿ ಸರ್. ನಮಸ್ಕಾರ ಮೇಡಮ್, ಈ ಅಡ್ವರ್ಟೈಸ್ಮೆಂಟ್ ನೀವೇ ತಾನೆ ಹಾಕ್ಸಿದ್ದು ಸರ್? ಹೌದು, ನಮ್ಮ ಕಾವೇರಿ ಹಾರ್ಟ್ ಪೇಷಂಟ್, ಮಗು ಕಳೆದು ಹೋದಾಗ್ಲಿಂದಲೂ ಹಾಸಿಗೆ ಹಿಡಿದು ಬಿಟ್ಟಿದ್ರು. ಮಗು ಸಿಕ್ಕಿದೆ ಅಂತ ನೀವು ಪೇಪರ್ ಹಾಕ್ಸಿ ತುಂಬ ಉಪಕಾರ ಮಾಡಿದ್ರಿ. ಭಾಳ ಥ್ಯಾಂಕ್ಸ್ ಸರ್. ನೋಡು, ಕೇಳು, ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್.
ಮಗನ್ ಕೊಡಮ್ಮ, ಇವ್ ನನ್ ಮಗ. ನನ್ ಕೊಡಲ್ಲ, ಇದು ನನ್ ಮಗು. ನನ್ ಕೊಡಲ್ಲ, ನನ್ ಮಗು ನನ್ ಕೊಡಲ್ಲ. ಈಗ ಯಾರು ಕೊಡಲ್ಲ ಅನ್ನಕ್ಕೆ? ಪಾಪು, ನನ್ನಮ್ಮ ಪ್ಲೇನ್ ಅಲ್ಲಿ ಅಮೆರಿಕಾ ಕರ್ಕೊಂಡು ಹೋಗ್ತೀನಿ. ಬರಕಂತ ನಾನ್ ಕೊಡಲ್ಲ. ಪಾಪು ನನ್ ಮಗ, ನನ್ ಮಗುನೇ ನನಗೆ ಕೊಡಲ್ಲ. ಪಾಪು ನನ್ ತಮ್ಮ ಮಗು, ನನ್ ಕೊಡಲ್ಲ. ಸ್ವಲ್ಪ ನೀವೇ ಹೇಳ್ರಿ, ನನ್ ಮಗು ನನಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಹೇಳಿ, ನನ್ ಮಗು ನನಗೆ ಬೇಕು. ರೀಸನೇಬಲ್, ಪಾಪು ಅವ್ರ ಮಗ, ಅವ್ರವ್ರ ಮಗುನ್ ಕೊಡೋದಿಲ್ಲ. ಟೈಮ್ ಆಯ್ತು, ನಡಿ ಹೋಗೋಣ. ಇಲ್ಲ, ನನ್ ಮಗುಂದ ನನ್ ಎಲ್ಕೊ ಬರೋದಿಲ್ಲ. ಸ್ವಲ್ಪ ಹೇಳಿ, ನನಗೆ ನನ್ ಮಗು ಬೇಕು. ಹೇಗೆ ಹೇಳೋದು? ಬನ್ನಿ ಸ್ವಲ್ಪ ಹೇಳಿ. ಪಾಪು ನೋಡು, ಏನು ಪಾಪು, ಮರ್ಯಾದೆ ಎಲ್ಲ ಹೇಳ್ತಿದ್ದೀನಿ. ನನ್ ಮಗು ನನಗೆ ಕೊಟ್ಬಿಡಿ. ಇವನ್ ನಿನ್ ಮಗ ಹೇಗಾಗ್ತಾನೆ? ಇವನ್ನ ಹೆತ್ತವಳು ನಾನು. ಹೆತ್ತವಳು ನೀನಂತ ಏನ್ ಗ್ಯಾರಂಟಿ? ಹೆತ್ತವ್ರು ಯಾರು ಮಗನ್ ಕರ್ಕೊಂಡು ಬರ್ತಿರಲ್ಲ. ಈಗ ಇವ್ನು ಸಿಗದೆ ಹೋಗಿದ್ರೆ ನಾನ್ ಬದುಕಿರ್ತಿರ್ಲಿಲ್ಲ. ಈಗ ನೀವ್ ಇವನ್ನ ಕೊಡದೆ ಹೋದ್ರೆ ನಾನು ಬದುಕಿರಲ್ಲ. ಅಮ್ಮ ಕೊಡಿ, ಇವನ್ನ ಕರಿಬೇಡ, ಇವನ್ ಬರೋದಿಲ್ಲ. ಹಾಗನ್ಬೇಡಿಮ್ಮ, ನಾನ್ ನಿಮ್ಗೆ ಹಣ, ಆಸ್ತಿ ಪಾಸ್ತಿ, ಒಡವೆ ಎಲ್ಲ ಕೊಡ್ತೇನೆ. ನನ್ ಮಗು ಮಾತ್ರ ನನಗೆ ಕೊಡ್ಲಿಲ್ಲ. ಅಮ್ಮ ಇಲ್ಲ, ನಾನು ಇವನ್ನ ಯಾರಿಗೂ ಕೊಡೋದಿಲ್ಲ. ಇವನ ನನ್ ಸರ್ವಸ್ವ. ನನ್ ಮಗು ನಾನ್ ಯಾರಿಗೂ ಕೊಡೋದಿಲ್ಲ. ನನ್ ಮಗು ನಾನ್ ಯಾರಿಗೂ ಕೊಡೋದಿಲ್ಲ. ಕೊಡೋದೇ ಇಲ್ಲ. ಯಾವ ಬಾಯಿಂದ ಕೇಳೋದು? ಅದು ಅವ್ರ ಮಗು. ನಿಮಗೆ ಕೈ ಮುಗಿತೀನಮ್ಮ, ಕಾಲಿಗೆ ಬೀಳ್ತೇನೆ. ಈ ಮಗು ನನಗೆ ಕೊಟ್ಬಿಡ. ನನ್ಗೆ ನನಗೆ ಜನದಲ್ಲಿ ಮಕ್ಕಳು ಹುಟ್ಟಲ್ಲ ಅಮ್ಮ. ನನ್ ಗರ್ಭಕೋಶ ತೆಗೆದಾಕ್ಬಿಟ್ಟಿದ್ದಾರೆ. ಹೌದಮ್ಮ, ನಾನು ಹೇಳ್ತಿರೋ ಸುಳ್ಳಲ್ಲ. ನನ್ನ ನಂಬಿ, ಪಾಪನ ಕೊಡಿಮ್ಮ. ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋತೀನಿ. ಮಹಾರಾಜ ತರ ಸಾಕ್ತೀನಮ್ಮ. ಪಾಪನ ಕೊಡಿಮ್ಮ. ಹೋಗೋಣ ಅಮ್ಮ. ಪಾಪು ಪ್ರಿಯಾ, ಎಕ್ಸ್ಕ್ಯೂಸ್ ಮೀ, ಡಾಕ್ಟರ್ ಹರ್ಷವರ್ಧನ್. ಎಸ್, ಫ್ಲೈಟ್ ಇಸ್ ರೆಡಿ ಟು ಟೇಕ್ ಆಫ್. ನೋಡು, ಲೇಟ್ ಆಯ್ತು, ಬಾ ಹೋಗೋಣ. ನಾನು ಬರೋದಿಲ್ಲ. ನೀವಾದ್ರೂ ಸ್ವಲ್ಪ ಹೇಳ್ರಿ, ನಿಮ್ಮ ಮಾತವ್ರು ಕೇಳ್ತಾರೆ. ದಯವಿಟ್ಟು ಹೇಳ್ರಿ. ಪ್ರಿಯಾ, ಬಿ ಫೇರ್. ಅನಾಥ ಮಗು ಆಗಿದ್ರೆ ಬೇರೆ ವಿಚಾರ, ಅದು ಅವ್ರ ಸ್ವಂತ ಮಗು. ನಿನ್ನ ಮಗು ಆಗಿದ್ರೆ ನೀನ್ ಕೊಡ್ತಿದ್ಯಾ? ನೋಡು, ಕಳೆದೋದ ಮಾತನ್ನ ದೇವ್ರು ಕೊಟ್ಟಿದ್ದಾನೆ ಅಂತ ಸಂತೋಷ ಪಡೋಣ. ಬೇರೆ ಮಗುನ ನಾವು ದತ್ತು ತಗೊಳ್ಳೋಣ, ಕರ್ಕೊಂಡು ಹೋಗೋಣ. ಈ ಫ್ಲೈಟ್ ಅನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ. ಹಠ ಮಾಡ್ತಾ ಹೇಗೆ?
ಕಾವೇರಿ ಕಾವೇರಿ ಎಂಥ ಕೆಲಸ ಮಾಡಿಬಿಟ್ಟಿಯಮ್ಮ ಅಲ್ಲಮ್ಮ ಪಾಪ ಇಲ್ಲದೆ ನೀನು ಬದುಕಿರ್ತೀಯನಮ್ಮ ಅಲ್ಲ ಕಾವೇರಿ ನಿನ್ನ ಗಂಡ ಅತ್ತೆ ಮಾವ ಪಾಪು ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ ನನಗೆ ಗೊತ್ತಿಲ್ಲ ನಾನು ಅವರನ್ನು ನೋಡಬೇಕು ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ ಸರಿ ಬಾ ಹೋಗೋಣ ಕಾವೇರಿ ಪಾಪು ಎಲ್ಲಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಪಾಪು ಎಲ್ಲಿ ಕಾವೇರಿ ಸಾಗರ್ ಪಾಪು ಅಮೆರಿಕಾಗೆ ಎತ್ಕೊಂಡು ಹೊರಟ್ರಾ ಇಲ್ಲ ಎತ್ಕೊಂಡು ಹೋಗಲಿಲ್ಲ ಕಾವೇರಿನ ಅವರು ಕೊಟ್ಬಿಟ್ಲು ಕಾವೇರಿ ಪಾಪು ನೀನ್ ಕೊಟ್ಟಿಯ ಯಾಕೆ ಕೊಟ್ಟೆ ಆ ತಾಯಿ ವೇದನೆ ನೋಡೋಕ್ಕಾಗದೆ ಕೊಟ್ಟಿರಿ ಕಾವೇರಿ ಪಾಪ ದೂರ ಆದ್ರೆ ನೀ ನೆಮ್ಮದಿಯಿಂದ ಇರೋಕ್ಕಾಗತ್ತಾ ಇಷ್ಟಕ್ಕೂ ಪಾಪನ ಕೊಡೋಕೆ ನಿಮ್ಗೆ ಏನ್ ಹಕ್ಕಿತ್ತು ಹಕ್ಕಲ್ಲ ರೀ ಹೆಣ್ಣಾಗಿ ನನ್ನ ಕರ್ತವ್ಯ ಧರ್ಮ ನನಗೆ ಈ ಜನ್ಮದಲ್ಲೇ ಮಕ್ಕಳಾಗೋಲ್ಲ ಗರ್ಭಕೋಶ ತೆಗೆದಿದ್ದಾರೆ ಅಂತ ಅದು ಎಷ್ಟು ನೊಂದು ಹೇಳದ್ಲು ಅಲ್ಲಿ ಸೋತ್ ಬಿಟ್ಟೆ ರೀ ನಮ್ಗಿನ್ನೂ ಮಕ್ಕಳು ಹುಟ್ಟಬಹುದು ಆದ್ರೆ ಅವರಿಗೆ ಮಕ್ಕಳಿಲ್ಲದೆ ಹೋದ್ರೆ ತಾಯಿ ಅಂತ ಅನ್ನಿಸ್ಕೊಳ್ಳದೆ ಹೋದ್ರೆ ಆಗೋ ನೋವು ನಾನು ಅನುಭವಿಸಿದ್ದೀನಿ ರೀ ಹೆಣ್ಣಾದ ನಾನು ಇನ್ನೊಂದು ಹೆಣ್ಣನ ನೋವು ಸಂಕಟ ನೋಡೋಕ್ಕಾಗದೆ ಪಾಪನ್ ಕೊಟ್ಟೆ ದೊಡ್ಡ ತ್ಯಾಗಿ ಆಗ್ಬಿಟ್ಟಲ್ಲ ಹೆತ್ತ ತಾಯಿ ನೋವಿಗಿಂತ ಸಾಕಿದ ತಾಯಿ ನೋವು ಏನಂತ ನನಗೆ ಗೊತ್ತು ಆ ನೋವಿನ ನರಕದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತಾನು ನನಗೆ ಗೊತ್ತು ರೀ ಆ ತಾಯಿ ಪ್ರಾಣ ಉಳಿಸೋದಕ್ಕೋಸ್ಕರ ಪಾಪನ ಕೊಟ್ಟೆ ಅಷ್ಟೇ ಎಂಥ ಕೆಲಸ ಮಾಡಿಬಿಟ್ಟೆ ಕಾವೇರಿ ನಮ್ಮ ವಂಶೋದ್ಧಾರಕನ ಇಲ್ದಾಗ ಮಾಡಿಬಿಟ್ಟಿಲ್ಲ ಕಾವೇರಿ ರೀ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಇನ್ನೊಂದು ಮಗುನ ಕೊಟ್ಟು ನಿಮ್ಮ ವಂಶ ಉದ್ಧಾರ ಮಾಡಿದೆ ನಾನು ಸಾಯಲ್ಲ ರೀ ನಾನು ಸಾಯಲ್ಲ ಕಾವೇರಿ ಕಾವೇರಿ ಎಂಥ ದೊಡ್ಡ ಮನಸ್ಸಿನಿಂದ ಹೆತ್ತ ತಾಯಿಗಿರೋ ಹಕ್ಕನ್ನ ಸಾಕಿದ ತಾಯಿಯ ಪ್ರೇಮ ನುಂಗಾಕ್ಬಿಡ್ತಲ್ಲ ಕಾವೇರಿ ಬೇರೆಯವರ ನೋವುಗೋಸ್ಕರ ತನ್ನ ನೋವನ್ನ ತಾನೇ ನುಂಗ್ಕೊಂಡು ಹೆತ್ತ ಮಗನನ್ನ ತ್ಯಾಗ ಮಾಡಿ ಮಹಾಸಾಧ್ವಿ ಆಗ್ಬಿಟ್ಟೆ ಕಾವೇರಿ ನೀನು ಮಹಾಸಾಧ್ವಿ ಆಗ್ಬಿಟ್ಟೆ ಅದಕ್ಕೆ ಅದಕ್ಕೆ ಹೆಣ್ಣನ್ನ ಜೀವನದಿಗೆ ಹೋಲಿಸಿರೋದು ಕಾವೇರಿ ಕಾವೇರಿ ನಿನ್ನ ತ್ಯಾಗಕ್ಕೆ ಹ್ಯಾಟ್ಸ್ ಆಫ್ Your attention please. Please fasten your seat belts. We are landing back to Bangalore. Sorry for the inconvenience. ಹರ್ಷವರ್ಧನ್ ಯಾಕಮ್ಮ ವಾಪಸ್ ಬಂದಿದ್ರಿ ಪಾಪ ನಿಮ್ದೇ
ಕರ್ಕೊಂಡು ಹೋಗಿ. ಬೇಡಿಮ್ಮ, ಕೆಲವೇ ಕೆಲವು ದಿವಸ ನಾನು ಇವನಿಗೆ ತಾಯಿಯಾಗಿದ್ದೆ, ಅಷ್ಟಕ್ಕೆ ನನ್ನಂತ ಇವನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಇನ್ನು ಹೆತ್ತ ತಾಯಿ ನೀವ್ ಹೇಗಿರ್ತೀರಮ್ಮ? ಆ ಪಾಪ ನನಗ್ ಬೇಡ. ಮಗು ನಿಮ್ ಹತ್ರ ಇರೋದು ಧರ್ಮ, ನಿಮ್ ಜೊತೆನೆ ಇರ್ಲಿ. ತಾಯಿಯಿಂದ ಮಗುನ್ ಬೇರ್ಪಡಿಸೋದಕ್ಕೆ ದೇವರಿಗೂ ಇಷ್ಟವಿಲ್ಲ, ಪ್ಲೇನೇ ವಾಪಸ್ ಬಂದ್ಬಿಡ್ತು. ತ್ಯಾಗಕ್ಕೆ ಇನ್ನೊಂದು ಹೆಸರು ಹೆಣ್ಣು ಅಂತಾರೆ. ಅಂತೂ ನನ್ನ ಮೊಮ್ಮಗ ಮಹಾ ಅದೃಷ್ಟವಂತ. ಇಬ್ಬಿಬ್ರು ತಂದೆ, ಇಬ್ಬಿಬ್ರು ತಾಯಂದ್ರು, ಎಲ್ಲ ಡಬಲ್ ಡಬಲ್. ಶ್ರೀಕೃಷ್ಣ ಪರಮಾತ್ಮ ಇದ್ದ ಹಾಗೆ. ಎಲ್ಲ ವೆಂಕಣ್ಣನ ಲೀಲೆ. ಓ, ಯು ಮೀನ್ ದ ತಿರುಪ್ತಿ? ಯೆಸ್, ಸೇಮ್ ನಾಟಿ ಫೆಲೋ.